ನಿಮಗೆಲ್ಲ ಎಮೋಷನ್ಸ್ ಇದೇನಪ್ಪ? ಎಮೋಷನ್ಸ್ ಇದೆಯಾ? ಎಮೋಷನ್ಸ್ ಇದೆ. ಎಂತ ಎಮೋಷನ್ಸು? ನಂಬರ್ ಒನ್ ನೋಡೋಣ, ವೋಟಿಂಗ್ ಹಾಕೋಣ. ಸಿಟ್ಟು ಮ್ಯಾಕ್ಸಿಮಮ್, ಯಾರಿ ಮ್ಯಾಕ್ಸಿಮಮ್ ಮ್ಯಾಕ್ಸಿಮ್ ಯಾವ ಎಮೋಷನ್ ಮೋಸ್ಟ್? ಸಿಟ್ಟು, ಬೇಜಾರು, ಕಡೆಗೆ ಇನ್ಯಾವುದು? ಕೋಪ, ದುಃಖ, ಜಲಸಿ, ಕಡೆಗೆ ಫೀಲಿಂಗ್, ಕೀಳರಿಮೆ, ಹೇಟು, ಇದರಲ್ಲಿ ಯಾವುದು ಮ್ಯಾಕ್ಸಿಮಮ್ ನಿಮಗೆ? ನಿಮಗೆ ನಿಮ್ಮ ನಿಮಗೆ ಪ್ರತಿಯೊಬ್ಬರಿಗೂ ಒಂದು ರೋಗ. ಹಾಂ, ಅವ್ರು ಹಾಗಂದ್ರು ಹೀಗಂದ್ರು ಅಲ್ವಾ? ಸೊ ಇದು ನಿಮಗೆ ಯಾವ್ದು ಜಾಸ್ತಿ ತಟ್ತದೆ ಮತ್ತು ಯಾಕೆ ಪ್ರಶ್ನೆ? ವಿಚ್ ಎಮೋಷನ್ ಎಫೆಕ್ಟ್ಸ್ ಯು ಮೋರ್ ಆ್ಯಂಡ್ ವೈ? ಈಗ ನಂಗೆ ಅನ್ಸುದು ಸರ್, 72 ವರ್ಷ ಆಯ್ತು, ಇನ್ನೆಷ್ಟು ವರ್ಷ ಇರ್ಬೇಕು ಅಂತ ಅನ್ನಿಸ್ತಾ ಇತ್ತು. ಆದ್ರೆ ಆತ್ಮ ಸಾಯಲ್ಲ ಅಂತ ನೀವು ಹೇಳಿದ್ಮೇಲೆ ಈ ದೇಹಕ್ಕೆ ತಾನೇ ಸಾವು ಕೊಡ್ಬೇಕಾಗಿರೋದು ಸ್ವಲ್ಪ ಯೋಚನೆ ಮಾಡೋಂಗಾಗುತ್ತೆ. ಹೇಳೋದು ಏನು ಯೋಚನೆ ಮಾಡಬೇಕಾಗುತ್ತೆ ಅಲ್ಲ, ಇನ್ನೆಷ್ಟು ವರ್ಷ ಇರ್ಬೇಕಪ್ಪ ಅಂತ ಅನ್ನಿಸ್ತಿತ್ತು. ಹೌದು, ನಂದೇನು ಅಲ್ವಲ್ಲ, ಅದು ಬರೀ ಇದು ಮಾತ್ರ ನಂದು ಅಷ್ಟೇ, ನಾನು ಅದು ನನ್ನಲ್ಲ, ನಮ್ಮ ಅಮ್ಮ ಅಪ್ಪ ಕೊಟ್ಟಿರೋದು. ಹೌದು, ಅದರಿಂದ ನಾನು ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು ಅಂತ ಅನ್ಸುತ್ತೆ. ತುಂಬಾ ಇದ್ರಿ, ಏನ್ ಎಷ್ಟು ವರ್ಷ, 72 ವರ್ಷ ಬಾಳ ಆಯ್ತು, ಇನ್ನೆಷ್ಟು ವರ್ಷ ಈ ಭೂಮಿ ಮೇಲೆ ಇರ್ಬೇಕು, ಈ ಭೂಮಿ ಮೇಲೆ ಇರ್ಬೇಕು ಅಂತ ನಂಗೆ ಈಗ ಮೊನ್ ಮೊನ್ನೆ ತನಕ ಅನ್ನಿಸ್ತದೆ. ಈಗ ಅನ್ಸ್ತದೆ, ಈಗಲೂ ಅನ್ಸತ್ತೆ, ಆದ್ರೆ ಅದನ್ನ ಸ್ಟುಪಿಡಿಟಿ ಅಂತ. ಓಕೆ, ಸೊ ಈಗ ಇವತ್ತಿನ ಕ್ಲಾಸ್ ಎಮೋಷನ್ಸ್ ಅನ್ನು ಹೇಗೆ ದಾಟಬೇಕು ಅಂತ. ಎಮೋಷನ್ಸನ್ನು ಹೇಗೆ ದಾಟಬೇಕು ಅಂತ ಅರ್ಥ ಆಯ್ತಾ? ಎಮೋಷನ್ಸನ್ನು ದಾಟೋದು ಹೇಗೆ ಅನ್ನೋ ಪ್ರಶ್ನೆ. ಹೌ ಟು ಓವರ್ಕಮ್ ದಿ ಎಮೋಷನ್ಸ್. ಎಮೋಷನ್ಸು ಬರೋದು ಯೋಚನೆಗಳಿದ್ರೆ ಮಾತ್ರ ಎಮೋಷನ್ಸ್ ಇದೆ, ಯೋಚನೆ ಇದ್ರೆ ಎಮೋಷನ್ ಇಲ್ಲ. ಮನಸ್ಸು ಸೈಲೆಂಟ್ ಆಗಿದ್ರೆ ಎಮೋಷನ್ಸ್ ಇದೆಯಾ? ಥಾಟ್ಸ್ ಕ್ರಿಯೇಟ್ಸ್ ದಿ ಎಮೋಷನ್ಸ್, ಅಂದರೆ ನಿಮ್ಮ ಯೋಚನೆಗಳು ಎಮೋಷನ್ಸ್ ಕ್ರಿಯೇಟ್ ಮಾಡ್ತವೆ. ಆ್ಯಂಡ್ ಥಾಟ್ಸ್ ಆರ್ ಆಲ್ವೇಸ್ ಅಬೌಟ್ ದಿ ಪಾಸ್ಟ್ ಆರ್ ಫ್ಯೂಚರ್. ಯೋಚನೆಗಳು ಯಾವುದ್ರ ಬಗ್ಗೆ? ಪಾಸ್ಟ್ ಅಥವಾ ಫ್ಯೂಚರ್. ಈ ಪ್ರೆಸೆಂಟ್ ಮೂಮೆಂಟ್ ಬಗ್ಗೆ ನಮ್ಗೆ ಯೋಚನೆ ಮಾಡೋಕೆ ಆಗೋದಿಲ್ಲ. ಅರ್ಥ ಆಗ್ತೀಯಾ? ಪ್ರೆಸೆಂಟ್ ಮೂಮೆಂಟ್ ನಮ್ಗೆ ಯೋಚನೆ ಮಾಡಲ್ಲ. ಯಾವಾಗಲೂ ಯೋಚನೆ ಪಾಸ್ಟ್ ಆರ್ ಫ್ಯೂಚರ್, ಭೂತಕಾಲ ಭವಿಷ್ಯದ ಕಾಲ. ಅದು ಹಿಂದೆ ಎಲ್ಲ ಹೇಳಿದಿರ, ಕೇಳ್ತೀರಾ? ಅವ್ರಿಗೆ ಭೂತ ಪಡ್ದುಬಿಟ್ಟಿದ್ರಿ ಅಂತ ಕೇಳಿದ್ರು. ಹಾಂ, ಕೇಳಿದಿರಾ? ಕಡೆಗೆ ಮಂತ್ರವಾದಿನ ಕರ್ಕೊಂಡು ಆ ಮಂತ್ರವಾದಿ ಪಾಪ ಇದೊಂದು ಇಷ್ಟು ಕಸಬೂರಿಗೆ ಇಟ್ಕೊಂಡು ದಡ 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 ಹೊಡೆದ್ಮೇಲೆ ಭೂತ ಬಿಟ್ಟು ಹೋಗುತ್ತೆ, ಕೇಳಿದಿರಾ? ಹಾಂ, ಹೌದಾ? ಎಂತ ಅದು ಭೂತ? ಭೂತ ಅಂದರೆ ಭೂತ ಕಾಲ. ಹಾಂ, ಹಳೆದು. ಅದು ಪುನಃ 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 ಮನಸ್ಸಲ್ಲಿ ತಿರುಗಿದ ಅದೇ ದೊಡ್ಡ ಭೂತ. ಅದಕ್ಕಿಂತ ದೊಡ್ಡ ಭೂತ ನಿಮ್ಮನ್ನು ಹಿಡಿಯಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಮನಸ್ಸಿಗೆ ನೆನಪು ಏನಾಗಿದೆ ಘಟನೆ ಅದನ್ನು ಯೋಚನೆ ಮಾಡಿ ಅದಕ್ಕೆ ಮುಂದೆ ಏನಾಗಬೇಕು ಅಂತ ಯೋಚನೆ ಮಾಡೋದೇ ಮನಸ್ಸಿನ ಕೆಲಸ. ಅದು ಒಳ್ಳೆ ಕೆಲಸ ಅಂತ ತಪ್ಪು ಕೆಲಸ? ಅದು ಮನಸ್ಸು ನಿಮ್ಮ ಸರ್ವೆಂಟು. ಮನಸ್ಸು ಅದು ಬೇಕು, ಆ ಕೆಲಸ ಮಾಡಬೇಕು. ಬಟ್ ಅದು ತಪ್ಪು ಮಾಡಿದಾಗೆ, ಅದು ವಿಪರೀತ ಆದಾಗ ಏನಾಗುತ್ತೆ? ಸಮಸ್ಯೆ ಆಗ್ತದೆ. ಓಕೆ, ಮನಸ್ಸಿನ ಒಂದು ನೇಚರ್ ಏನಂದರೆ, ನೀವು ಅದಕ್ಕೆ ಏನು ಪ್ರೋಗ್ರಾಮ್ ಮಾಡ್ತೀರೋ ಚೆನ್ನಾಗಿ ಮಾಡ್ತದೆ. ಅದು ಪ್ರೋಗ್ರಾಮ್ ಮಾಡೋದು ಯಾರು? ಅಲ್ಲ, ಮನಸ್ಸು ಪ್ರೋಗ್ರಾಮ್. ಅದು ಈಗ ಕಂಪ್ಯೂಟ್ರು ಕ್ಯಾಲ್ಕುಲೇಷನ್ ಮಾಡಿ ಕೊಡ್ತದೆ, ಅದು ಪ್ರೋಗ್ರಾಮ್. ಅದು ಬೇಕು ನಮಗೆ. ಆ ಮನಸ್ಸನ್ನು ಪ್ರೋಗ್ರಾಮ್ ಮಾಡೋದು ಹೇಳ್ಕೊಡ್ತೀನಿ ಹೇಗೆ. ನೀವು ಫಸ್ಟ್ ಟೈಮ್ ಅಡುಗೆ ಮಾಡುವಾಗ ಆ ಉಪ್ಪು ಎಷ್ಟು ಹಾಕಬೇಕು? ಇಷ್ಟೇ ಉಪ್ಪು ಹಾಕೋದು. ಇನ್ನೊಂದ್ಸಲ ಚೆಕ್ ಮಾಡ್ತೀರಾ ಎಷ್ಟು ಬೇಕೋ ಅಷ್ಟು. ಮೆಣಸಿನಕಾಯಿ ಚೆಕ್ ಮಾಡ್ತೀರಾ? ಒಂಥರ ಅಡುಗೆ ಮಾಡೋದು ಎಲ್ಲ ಪ್ರಾಕ್ಟೀಸ್ ಆಯಿತು. ಇವಾಗ ಟಕ್ ಮನಸ್ಸು ಎಲ್ಲೋ ಆದರೆ ಕರೆಕ್ಟಾಗಿರ್ತದೆ, ಆಯಿತಾ? ಅದೇ ರೀತಿ ಕಾರು ಅಥವಾ ಬೈಕ್ ಬೈಸಿಕಲ್ ಬಿಡೋದು, ಮೊದಲು ಬಿಡುವಾಗ ಸ್ವಲ್ಪ
ಭಾಳ ಕೇರ್ಫುಲ್. ಈಗ ಮೊಬೈಲ್ ಫೋನು, ವಾಟ್ಸ್ಆ್ಯಪ್ ನೋಡ್ತಾ ಇರ್ತೀರಾ, ಆಯಿತಾ, ಯಾರದ ಫೋನಲ್ಲಿ ಮಾತಾಡ್ತಿರ್ತಾ, ಕಾರ್ ಡ್ರೈವಿಂಗ್ ಆಗ್ತಾ ಇರ್ತದೆ, ಹೋಗ್ತಾ ಇರ್ತದೆ. ಇದೇನಿದು? ಅಭ್ಯಾಸ. ಅಭ್ಯಾಸ ಮಾಡಿದ್ದು ಯಾರಿಗೆ? ಮನಸ್ಸಿಗೆ ಅಭ್ಯಾಸ ಮಾಡಿದಿರಿ, ಆಯಿತಾ. ಮನಸ್ಸಿಗೆ ಅಭ್ಯಾಸ ಮಾಡಿದರೆ ಅದು ಪುನಃ ಪುನಃ ಕರೆಕ್ಟಾಗಿ ಮಾಡ್ತಾ ಇರ್ತದೆ. ಅರ್ಥ ಆಯ್ತಾ? ಅಂದರೆ ಮನಸ್ಸಿಗೆ ಪ್ರೋಗ್ರಾಮ್ ಮಾಡಿದಿರಿ ನೀವು. ಏನು ಪ್ರೋಗ್ರಾಮ್ ಮಾಡಿದಿರಿ? ಈ ಕೆಲಸ ಮಾಡು ಅಂತ. ಸೊ ಅದು ನಾರ್ಮಲ್ ನಮ್ಮ ಕೆಲಸಕ್ಕೆ ಬೇಕು. ಯಾಕಂದ್ರೆ ನಾವು ಆ ಕೆಲಸ ಮಾಡಿಬಿಟ್ರೆ, ಮನಸ್ಸಿಗೆ ಮಾಡಿಬಿಟ್ರೆ ಅದು ನಿಮ್ಗೆ ಅದೊಂದು ಕೆಲಸ ಮಾಡ್ತಾ ಇರಬೇಕು. ನಿಮ್ಗೆ ಬೇರೆ ಏನೇನು ಕೆಲಸ ಮಾಡ್ಕೋಬೋದು, ನೀವು ಯೋಚನೆ ಮಾಡ್ಬೋದು. ಆದರೆ ಅದನ್ನು ನೀವು ತಪ್ಪಾಗಿ ಪ್ರೋಗ್ರಾಮ್ ಮಾಡಿದ್ರೆ ಏನಾಗುತ್ತದು? ಹಾಂ, ಆಯಿತಾ. ಪುನಃ ಪುನಃ ನನಗೆ ಯೋಚನೆ ಬರ್ತಾ ಇದೆ. ಆ ಯೋಚನೆ ಬರ್ತಾನೆ, ಮನಸ್ಸಿಗೆ ಪ್ರೋಗ್ರಾಮ್ ಮಾಡಿಬಿಟ್ಟಿದ್ರ ಏನು ಯೋಚನೆ ಮಾಡೋಂತ. ಈಗ ಪುನಃ ಪುನಃ ಯೋಚನೆ ಬರ್ತಾ ಇದ್ರೆ ನಿಮ್ಮ ಕಂಟ್ರೋಲ್ ಇಲ್ಲ ಅದು. ಅದು ಮನಸ್ಸು ಆ ಪ್ರೋಗ್ರಾಮ್ ಓಡಿಸ್ತಾ ಇದೆ. ಅರ್ಥ ಆಗಿದೆಯಾ? ಅದಕ್ಕೆ ಒಂದು ಒಂದು ಗುರುಕುಲ. ಗುರುಕುಲದಲ್ಲಿ ಗುರುಗಳು ಒಂದು ಗೋರಿಲ್ಲ, ಸಣ್ಣ ಗೋರಿಲ್ಲ ಮರಿಸಿತ್ತು ಗೋರಿಲ್ಲ. ಆ ಗೋರಿಲ್ಲ ಅಂತಂದು ಅದಕ್ಕೆ ಪಾಪ ತಾಯಿ ಇಲ್ಲ, ಗುರುಗಳು ಅದನ್ನು ಬೆಳೆಸಿದರು. ಅದು ಗೋರಿಲ್ಲ ಬೆಳೀತಾ ಬೆಳೀತಾ ಉಳಿದ ಶಿಷ್ಯರೊಟ್ಟಿಗೆ ಚೆನ್ನಾಗಿ ಆಶ್ರಮದ ಕೆಲಸ ಮಾಡಲಿಕ್ಕೆ ಕಲಿತು. ಫಸ್ಟ್ ಕ್ಲಾಸ್ ಎಲ್ಲ ಪ್ರಾಕ್ಟೀಸ್ ಆಗಿಬಿಡಿದೆ. ಅದಕ್ಕೆ ಹೋಗಿ ಕಟ್ಟಿಗೆ ತರೋದು, ಅಡುಗೆ ಒಲೆಗಿಡೋದು, ಆಯಿತಾ, ಕಡೆಗೆ ನೀರು ತಂದು ಹಾಕೋದು, ಎಲ್ಲ ಕೆಲಸ ಎಲ್ಲ ಶಿಷ್ಯರಿಗೆ ಚೆನ್ನಾಗಿ ಮಾಡ್ತದ್ದು. ಅಭ್ಯಾಸ ಆಗಿಬಿಡಿದೆ, ಅದಕ್ಕೆ ಪ್ರಾಕ್ಟೀಸ್ ಆಗಿಬಿಡಿದೆ, ಚೆನ್ನಾಗಿ ಟ್ರೈನಿಂಗ್ ಆಗಿಬಿಡಿದೆ. ಒಂದು ದಿವಸ ಗುರುಗಳು ಮಲಗಿರ್ತಾರೆ. ಮಲಗಿದ್ದಾಗ ಇದು ಗೋರಿಲ್ಲ ಏನು ಮಾಡ್ತದೆ, ಗುರುಗಳಿಗೆ ಗಾಳಿ ಹಾಕ್ಲಿಕ್ಕೆ ನಿಂತಿರ್ತದೆ, ಒಂದು ಬೀಸಿನ ಹಿಡ್ಕೊಂಡು ಗಾಳಿ ಹಾಕ್ತಾ ಇದೆ. ಒಂದು ನೊಣ ಬಂದು ಗುರುಗಳ ಮುಖದ ಮೇಲೆ ಕೂತ್ಕೊಳ್ತದೆ. ಆ ಬೀಸಿನ ಹೀಗೆ ಮಾಡ್ತದೆ, ಹೋಗುತ್ತೆ ನೊಣ, ಪುನಃ ಬರ್ತದೆ. ಈ ಗೋರಿಲ್ಲಕ್ಕೆ ಸಿಟ್ಟು ಬಂದುಬಿಡ್ತದೆ, ಆಯಿತಾ. ಆ ಒಂದು ಸುತ್ತಿಗೆ ತಂದು ಆ ನೊಣ ಒಂದು ದಡ್ಡ ಅದು ಪಾಪ ಕರೆಕ್ಟಾಗಿದೆ. ಅದು ಟ್ರೈನಿಂಗ್, ಅದಕ್ಕೆ ಒಳ್ಳೆ ಟ್ರೈನಿಂಗ್ ಸಿಕ್ಕಿದೆ. ಬಟ್ ಮಾಡಿದ ಕೆಲಸ ವಿಚಾರ ಇಲ್ಲ, ಮನಸ್ಸಿಗೆ ಹಾಗೆ ಟ್ರೈನಿಂಗ್ ಕೊಟ್ಟದ್ದು ನೀವೇ, ಆಯಿತಾ. ಏನು ಟ್ರೈನಿಂಗ್ ಕೊಟ್ಟಿದ್ದೀರಾ? ಹಾಂ, ಇಂಥ ವಿಷಯ ಬಂದರೆ ಸಿಟ್ಟು ಬರಬೇಕು, ಇಂಥ ವಿಷಯ ಬಂದರೆ ದುಃಖ ಆಗಬೇಕು. ಈಗ ಅದು ಗೋರಿಲ್ಲ ಕೆಲಸ ಆಗಿಬಿಡಿದೆ. ಓಕೆ, ಮನಸ್ಸು ಯಾವಾಗಲೂ ಹಿಂದಿನ ವಿಷಯ ಆಲೋಚನೆ ಮಾಡ್ತದೆ ಮತ್ತು ಮುಂದಿನ ವಿಷಯ ಆಲೋಚನೆ ಮಾಡ್ತದೆ. ಪಾಸ್ಟ್ ಆರ್ ಫ್ಯೂಚರ್, ಮನಸ್ಸು ಪ್ರೆಸೆಂಟ್ ಬಗ್ಗೆ ಆಲೋಚನೆ ಮಾಡಲ್ಲ. ಅದು ಯಾಕೆ? ಮನಸ್ಸಿನ ಸ್ವಭಾವ ಅದು. ಮನಸ್ಸಿಗೆ ಎರಡು, ಒಂದು ರಿಪಿಟೇಷನ್ ಕೆಲಸ ಚೆನ್ನಾಗಿ ಮಾಡ್ತದೆ, ಇನ್ನೊಂದು ಅದು ಪಾಸ್ಟ್ ಆ್ಯಂಡ್ ಫ್ಯೂಚರ್ ಬಗ್ಗೆ ಚೆನ್ನಾಗಿ ಯೋಚನೆ ಮಾಡ್ತದೆ. ಅದು ಯಾಕಂದರೆ ನಿಮಗೆ ಒಳ್ಳೆಯದಾಗಲಿ ಅಂತ ಮಾಡ್ತಾ ಇರೋದು ಪಾಪ, ನಿಮ್ಮ ಸರ್ವೆಂಟ್ ಅದು. ಬಟ್ ನೀವು ತಪ್ಪು ಬುದ್ಧಿ ಹೇಳಿಬಿಟ್ರೆ, ತಪ್ಪು ಕೆಲಸ ಹೇಳ್ಕೊಟ್ರೆ. ಅದು ಯಾಕೆ ಪಾಸ್ಟ್ ಆ್ಯಂಡ್ ಫ್ಯೂಚರ್ ಬಗ್ಗೆ ಹೇಳ್ತದೆ ಅಂತ ಹೇಳ್ತಾರೆ ನೋಡಿ. ಆ ಒಂದು ಜಿಂಕೆ ಇದೆ, ಜಿಂಕೆ ಅದು ಕಾಡಲ್ಲಿ ಹೋಗ್ತಾ ಇರ್ತದೆ. ಕಾಡಲ್ಲಿ ಹೋಗುವಾಗ ಒಂದು ಹುಲಿ ಬಂದುಬಿಡ್ತದೆ. ಹುಲಿ ಬಂದಾಗ ಆ ಹುಲಿ ನೋಡಿ ಜಿಂಕೆ ಹೆದರಿಕೊಂಡು ಓಡೋಗ್ತದೆ. ಅದಕ್ಕೀಗ ನೆನಪಿರ್ತದೆ ಎಲ್ಲಿ ಹುಲಿ ಬಂತು ಅಂತ, ನೆನಪು ಇರ್ತದೆ ಹುಲಿ ಬಂತು ಅಂತ. ಸೊ ನಾಳೆ ಆ ಹುಲಿ ಬಂದ ಜಾಗದಲ್ಲಿ ನಾನು ಹೋಗಬಾರ್ದು ಅಂತ ನೆನಪಿರ್ತದೆ. ನಿಮ್ಮ ಭಗವಂತ ಹತ್ರ ನೆನಪೇ ಹಾಕ್ಕೊಟ್ಟಾದರೆ ಒಂದ್ಸಲ ಏನಾದ್ರು ಮಾಡಿದ್ರೆ ನಾನು ರಿಪೀಟ್ ಮಾಡಬಾರ್ದು ಅಂತ, ತೊಂದರೆ ಆಗಬಾರ್ದು ಅಂತ. ನೆಕ್ಸ್ಟ್ ಟೈಮ್ ಹೋದ್ರಲ್ಲಿ ಸಿಕ್ಕಾಕೊಳ್ತೀರ ಅದಕ್ಕೆ ಬೇಡ ಅಂತ. ಸೊ ನೆನಪೇ ಹಾಕ್ಕೊಟ್ಟ ಅಲ್ಲಿ ನಿಮಗೆ ಡೇಂಜರ್ ಇದೆ ಅಂತ ನೆನಪಿರಲಿ ಅಂತ, ಆಯಿತಾ. ಇದು ಜಿಂಕೆಯ ಕೆಲಸ. ಅದು ನೆಕ್ಸ್ಟ್ ಡೇ ಹೆಸರು ಮಾಡ್ತಾ ಅಲ್ಲಿ ಹೋಗಲ್ಲ, ಆದಲೇ ಬೇರೆ ಕಡೆ ಹೋಗುತ್ತೆ. ಮನುಷ್ಯನಿಗೆ ಸ್ವಲ್ಪ ಜಾಸ್ತಿ ಬುದ್ಧಿಶಕ್ತಿ ಕೊಟ್ಟ, ಆ ಬುದ್ಧಿಶಕ್ತಿ ಬೇರೆ. ನೀವು ಬರೀ ನೆನ್ಪಿಟ್ಕೊಳ್ಳೋದಲ್ಲಪ್ಪ, ಅದಕ್ಕೆ ಏನೇನು ಮಾಡಬೇಕು ಅಂತ ಯೋಚನೆ ಮಾಡು ಅಂತ. ಈಗ ನಿಮಗೆ ಜೀವನದಲ್ಲಿ ಒಂದು ಘಟನೆ ನಡೀತು, ಅದು ನೆನಪಲ್ಲಿ ಹೋಯಿತು. ಆ ಜಿಂಕೆಯ ಜಾಗದಲ್ಲಿ ಮನುಷ್ಯ ಇದ್ದೆ ಅಂತ ಹೇಳೋಣ, ಮನುಷ್ಯ ಇದ್ದ ಅಂತ ಹೇಳೋಣ. ಅವನು ಹೇಳಿದೆ, ಓ ಇಲ್ಲಿ ಹುಲಿ ಇದೆ, ನಾಳೆ ಈ ಕಡೆ ಹೋಗಬಾರ್ದು ಒಂದಾಯಿತು. ಕಡೆ ನನ್ನ ಮಕ್ಕಳೇನಾದ್ರೂ ಆ ಕಡೆ ಹೋಗ್ಬಿಟ್ರೆ?
ಅಲ್ಲ ಆ ಹುಲಿಗೆ ಮಕ್ಕಳಾಗ್ಬಿಟ್ಟು ಇನ್ನು ಹುಲಿಗೆ ಸಂಖ್ಯೆ ಜಾಸ್ತಿ ಆಗ್ಬಿಟ್ಟು ನಾವೇನು ಮಾಡೋಣ. ಸೊ ಎಲ್ಲ ರೀತಿಯ ಸಮಸ್ಯೆಗಳನ್ನು ಚಿಂತನೆ ಮಾಡ್ತದೆ. ಮನುಷ್ಯನಿಗೂ ಪ್ರಾಣಿಗಳು ವ್ಯತ್ಯಾಸ ಇಷ್ಟ, ಮನುಷ್ಯನಿಗೂ ಪ್ರಾಣಿಗಳು ನೆನಪಿದೆ. ಮನುಷ್ಯನಿಗೆ ಮನಸ್ಸು ಇದೆಯಲ್ಲ, ನಿಮಗೆ ಎಲ್ಲ ರೀತಿಯ ಸಮಸ್ಯೆಗಳನ್ನು ಚಿಂತನೆ ಮಾಡ್ತದೆ. ಆ ಎಲ್ಲ ರೀತಿಯ ಸಮಸ್ಯೆಗಳನ್ನು ಚಿಂತನೆ ಮಾಡಿ ಎಲ್ಲದಕ್ಕೂ ಪರಿಹಾರ ಹುಡುಕಲು ಶುರು ಮಾಡ್ತದೆ. ಆಯಿತಾ? ಅದು ಪಾಸ್ಟ್. ಆ ಪಾಸ್ಟನ್ನು ಫ್ಯೂಚರಿಗೆ ಕಂಪೇರ್ ಮಾಡ್ತದೆ. ಫ್ಯೂಚರಲ್ಲಿ ಇನ್ನು ಮುಂದೇನಾದರೂ ಹುಲಿಗಳ ಸಂತೆ ಜಾಸ್ತಿ ಬಿಟ್ರೆ, ಈಗಲೇ ಹುಲಿನ ಸಾಯಿಸಿಬಿಟ್ರೆ ಹೇಗೆ? ಹಾಂ, ಆಯಿತಾ? ಸೊ ಪಾಸ್ಟು ಆಗೋಯ್ತು, ಫ್ಯೂಚರಿಗೆ ಏನು ಮಾಡಬೇಕು ಅದು ಒಂದು ವಿಷಯ ಅಲ್ಲ, ಹಲವಾರು ಆ್ಯಂಗಲಿಂದ. ಅಲ್ಲ, ಇಲ್ಲಿ ಕಾಡಿನಲ್ಲಿ ಎಲೆಕ್ಷನ್ ಆಗಿಬಿಟ್ಟು ಈ ಹುಲಿಗಳೇ ರಾಜ ಆಗಿಬಿಟ್ರೆ ನಾವೇನು ಮಾಡೋಣ? ಸೊ ಏನೇನು ಪಾಸಿಬಿಲಿಟಿ, ಎಲ್ಲ ಪಾಸಿಬಿಲಿಟಿ ಯೋಚನೆ ಮಾಡಿ ನಿಮ್ಮನ್ನು ರಕ್ಷಣೆ ಮಾಡೋದು ಕೆಲಸ ಮನಸ್ಸಿಗೆ. ಅಂದರೆ ಮೈಂಡ್ ಥಿಂಕ್ಸ್ ಇನ್ ಆಲ್ ಪಾಸಿಬಲ್ ವೇಸ್ ಟು ಪ್ರೊಟೆಕ್ಟ್ ಯು. ಪ್ರೊಟೆಕ್ಟ್ ಯಾರಿಗೆ? ಯಜಮಾನ. ಮಾಡೋ ಒಳ್ಳೆ ಕೆಲಸವೇ, ಅರ್ಥ ಆಯ್ತಾ? ಎಲ್ಲ ರೀತಿಯಿಂದ ಯೋಚನೆ ಮಾಡ್ತದೆ, ಹಾಗಾಗಬಾರ್ದಾದ್ರೆ, ಹೀಗಾದರೆ, ಹೀಗಾದರೆ ಹೇಗೆ, ಹಾಗಾದರೆ ಹೀಗೆ, ಹೀಗಾದರೆ ಹೀಗೆ. ಹಾಂ, ಆಯಿತಾ? ಮನಸ್ಸಿಗೆ ಹೇಳಿದ್ರ, ನೋಡಪ್ಪ ಯೋಚನೆ ಮಾಡಬೇಡ, ಸಾಕು ಸುಮ್ಮನಿರು, ಏನೂ ಆಗಲ್ಲ ಸುಮ್ಮನಿರು ಅಂತ ಹೇಳಿದ್ರಾ? ಹೇಳಿಲ್ಲ. ಪಾಪ ಮನಸ್ಸು ಏನು ಮಾಡ್ತದೆ, ಪುನಃ ಎಲ್ಲ ರೀತಿಯಿಂದ ಯೋಚನೆ ಮಾಡ್ತದೆ ಅದು ಮುಂದೇನಾಗುತ್ತಂತ. ಸೊ ಹಾಗಾಗ್ಬಿಟ್ಟು ಮನಸ್ಸಿಗೆ ಪಾಸ್ಟ್ ಆ್ಯಂಡ್ ಫ್ಯೂಚರ್ ಎರಡೇ ದಾರಿ. ಅರ್ಥ ಆಗಿದೆಯಾ? ಮುಂದೇನಾಗ್ಬಿಟ್ರೆ ಅದಕ್ಕೂ ಜಿಂಕೆಯ ಬಗ್ಗೆ ನೀವೇನೋ ಮಾಡ್ತೀರಾ? ಅಯ್ಯೋ, ರಿಸೆಷನ್ ಬರ್ತಾ ಇದೆ, ಕೆಲಸ ಹೋಗ್ಬಿಟ್ರೆ, ಅಲ್ಲ ನನ್ನ ಮಕ್ಕಳಿಗೆ ಕೆಲಸ ಸಿಗಿದ್ರೆ, ಆ ಮಗಳಿಗೆ ಪಾಪ ಇನ್ನೂ ಹುಡುಗನಿಗೆ 15 ವರ್ಷ, ಅವನಿಗೆ ಮದುವೆ ಆಗಿ ಒಳ್ಳೆ ಹುಡುಗಿ ಸಿಗಿ ಒಳಗೆ ಹುಡುಗಿ ಬಂದರೆ ಒಳ್ಳೇದು, ಇದ್ರೇನಾಗೋದು, ಏನು ಮಾಡೋದು, ಅದೆಲ್ಲ ಆಲೋಚನೆ ಇಲ್ಲದೇ ಇದ್ದ ಆಲೋಚನೆ. ಅದು ಯಾವುದಕ್ಕೋಸ್ಕರ ಮನಸ್ಸು ಮಾಡ್ತಾ ಇದೆ, ಬಟ್ ಯಾರಿಗೋಸ್ಕರ ಮಾಡ್ತಾ ಇದೆ? ನಿಮಗೋಸ್ಕರ ಮಾಡ್ತಾ ಇದೆ. ನೀವೊಂದು ಯಾರು? ನೀವೊಂದು ಯಾರು? ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚಿದಾನಂದ ಆತ್ಮ ಶಿವನಾನು ನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ನೀವು ಮನಸ್ಸಿಗೆ ಹೇಳ್ಕೊಡ್ತಾ ಇಲ್ಲ ನಾನು ನನಗೇನು ಆಗಲ್ಲಪ್ಪ ಅಂತ ಹೇಳ್ತಾ ಇಲ್ಲ. ನೀವು ಮನಸ್ಸು ಅದೇ ಬಿಟ್ಟು ನೀವು ಗಾಬರಿ ಬಿದ್ದುಬಿಡ್ತೀರ, ಅಯ್ಯೋ ಇನ್ನೇನಾಗ್ಬೋದು ಅಂತ. ಅವ್ರ ಮನಸ್ಸಿಗೆ ಇನ್ನೂ ಪ್ರೋತ್ಸಾಹ ಸಿಗುತ್ತೆ, ಅದು ಇನ್ನೂ ಯೋಚನೆ ಮಾಡ್ತದೆ. ಪುನಃ ಪುನಃ ನಾನು ಯಾರದ್ದು ಯೋಚನೆ ಮಾಡ್ತೀನಿ, ಇವೆಲ್ಲ ಸಮಸ್ಯೆಗಳು ಕಡಿಮೆ ಆಗುತ್ತೆ, ಮನಸ್ಸಿಗೆ ಗೊತ್ತಾಗಲು ಶುರುವಾಗುತ್ತೆ. ಓ, ಈ ಪ್ರಾಣಿ ಏನೂ ಆಗಲ್ಲ, ಹುಲಿ ಬರಲಿ ಕರಡಿ ಬರಲಿ ಏನೂ ಆಗಲ್ಲ ಅಂತ ಗೊತ್ತಾಗುತ್ತೆ. ಮನಸ್ಸು ಯೋಚನೆ ಮಾಡೋದು ಕೆಲಸ ಮಾಡಿ ಕಂಡು ಮಾಡ್ತದೆ. ಮನಸ್ಸು ಯಾಕೆ ಯೋಚನೆ ಮಾಡ್ತಾ ಇದ್ದಾರೆ, ನಿಮಗೆ ಅದು ಯೋಚನೆ ಬಂದಾಗ ನೀವು ಗಾಬರಿ ಬಿದ್ದುಬಿಡ್ತಾರೆ, ಏನಾಗುತ್ತಂತ. ಆಗ ಮನಸ್ಸಿಗೆ ಗೊತ್ತಾಗುತ್ತೆ, ಓ ಇಲ್ಲಿ ಏನೋ ಮಾಡಬೇಕಂತ ಪುನಃ ಯೋಚನೆ ಮಾಡ್ತದೆ. ನನಗೆ ಏನೂ ಆಗಲ್ಲ, ಶುದ್ಧ ನಾನು ಏನೂ ಆಗಲ್ಲ ಅಂತ ಯೋಚನೆ ಮಾಡಿದೆ, ದೇಹ ನಾನು ಮನಸ್ಸು ನಾನು ಅಂತ ಹೇಳ್ಕೊಳ್ಳೆ, ಅದು ಶುರು ಮಾಡ್ತದೆ. ಪುನಃ ನನಗೆ ಏನಾಗಲ್ಲ, ನಾನು ಚೈತನ್ಯ ಸ್ವರೂಪ ಅಂತ ಹೇಳ್ಕೊಳ್ಳೆ ಮನಸ್ಸು. ನೀವು ಇಷ್ಟೊಡೆಗೆ ನಿಮ್ಮ ಮನಸ್ಸಿಗೆ ಚೈತನ್ಯ ಸ್ವರೂಪ ನಾನು ಅಂತ ಹೇಳಿದ್ರು, ದೇಹ ನಾನು, ಗಂಡಸು ನಾನು, ಹೆಂಡತಿ ನಾನು ಅಂತ ಹೇಳಿದ್ರು, ಅಲ್ಲ ನೀವು ಅದನ್ನು ಹೇಳ್ಕೊಟ್ಟಿದ್ರಾ ಮನಸ್ಸಿಗೆ? ಮನಸ್ಸಿಗೆ ಏನು ಹೇಳ್ಕೊಟ್ಟಿದ್ರಿ? ನಾನೇ ತಾಯಿ, ನಾನೇ ಅತ್ತೆ. ಸೊ ಅತ್ತೆಗೆ ಒಳ್ಳೆದಾಗಲಿ ಏನು ಮಾಡಬೇಕು, ಸೊಸೆನ ಹೇಗೆ ಹಿಡ್ಕೋಬೇಕು ಅಂತ ಅದು ಯೋಚನೆ ಮಾಡ್ತಾ ಇರ್ತದೆ. ಸೊಸೆ ಆದರೆ ಅತ್ತೆನ ಹೇಗೆ, ಅತ್ತೆಗೆ ಹೇಗೆ ಬುದ್ಧಿ ಕಲಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತದೆ. ಪಾಪ ನೀವೇನು ಹೇಳ್ಕೊಟ್ಟಾದ್ರೆ ಮಾಡ್ತಾ ಇದೆ, ಅದಕ್ಕೆ ಶಿವಸ್ವರೂಪಿ ಒಂದು ಹೇಳಿಕೊಟ್ರಿನಪ್ಪ. ಅದಕ್ಕೋಸ್ಕರ ವಿಪರೀತ ಆಲೋಚನೆ ಮಾಡೋದು, ಆಯಿತಾ? ಅದಕ್ಕೆ ಗೊತ್ತಾಗಲಿ ಶುರು ಆಗಬೇಕು, ಏನೋ ಶಿವಸ್ವರೂಪಿ ನಾನು, ಇವನು ಏನೂ ಆಗಲ್ಲ ಅಂತ ಹೇಳಿದಾಗ ಮನಸ್ಸು ತನಿಷ್ಠಾನೇ ಎಲ್ಲ ಶಾಂತ ಆಗಲಿ ಶುರು ಆಗುತ್ತೆ. ಇಲ್ಲ, ನೀವು ನಾನು ಯಾರು ಅಂತ ನೀವು ಮನಸ್ಸಿಗೆ ಏನು ಹೇಳ್ಕೊಡ್ತೀರೋ ಅದೇ ಕೆಲಸ ಮಾಡೋದು. ನಾನು ತಾಯಿ ಅಂತ ಹೇಳಿದ್ರೆ ಮುಗೀತು ಮನಸ್ಸಿಗೆ. ನಿಮ್ಮ ಮಕ್ಕಳು, ಮರಿ ಮಕ್ಕಳು, ಅವರ ಮಕ್ಕಳು, ಅವ್ರನ್ನ ಹೇಗೆ ಉದ್ಧಾರ ಮಾಡೋದು ಯೋಚನೆ ಮಾಡ್ತದೆ. ನೋಡಿ ಆ ಪಕ್ಕದ ಮನೆ ಹುಡುಗ ಹೇಗಿದ್ದಾನೆ ಅವನು, ಹಾಂ ಆಯಿತಾ? ಅವನ ಪರಿಸ್ಥಿತಿ ನೋಡಿ, ಮದುವೆ ಆದಮೇಲೆ ತಾಯಿ ನೋಡದೇ ಇಲ್ಲ. ಅಲ್ಲಿ ನನ್ನ ಮಕ್ಕಳ ಕಥೆ ಏನು ಶುರು ಆಯಿತು. ಸೊ ಪ್ರಶ್ನೆ ಅಂದರೆ ನಾನು ಯಾರು ಅನ್ನೋದ್ಮೇಲೆ ಮತ್ತೆ ಮನಸ್ಸು ಯೋಚನೆ ಮಾಡ್ತದೆ, ಗೊತ್ತಾಯ್ತಾ? ನೀವು ನಾನು ಯಾರು ರಿಪೇರಿ ಮಾಡಬೇಕು, ಮನಸ್ಸು ರಿಪೇರಿ ಮಾಡೋಕೆ ಹೋಗೋಗತ್ತೆ ಇಲ್ಲ. ನಮ್ಮ ಜೀವನದಲ್ಲಿ ನಾವು ಏನು ಮಾಡ್ತೇವೆ, ಮನಸ್ಸನ್ನು ರಿಪೇರಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಮನಸ್ಸನ್ನು ರಿಪೇರಿ ಮಾಡೋ ಅಗತ್ಯ ಇಲ್ಲ, ನಾನು ಯಾರು ರಿಪೇರಿ ಮಾಡಬೇಕು, ಆವಾಗ ಮನಸ್ಸು ಅದೇ ಫಾಲೋ ಮಾಡ್ತದೆ. ಸಮಸ್ಯೆ ಗೊತ್ತಾಯ್ತೀಯಾ? ನೀವು ಜೀವನದಲ್ಲಿ ತುಂಬ ಸಾಧನೆ ಮಾಡ್ತಿದ್ದೀರಾ. ಏನು ಸಾಧನೆ ಮಾಡ್ತಿದ್ದೀರಾ?
ಮನಸ್ಸಿನ ಮೇಲೆ ಹಿಡಿಸಬೇಕು, ಮನಸ್ಸನ್ನು ಕಂಟ್ರೋಲ್ ಮಾಡಬೇಕು. ಮನಸ್ಸು ನಾನು ಹೇಳೋಕೆ ಕೇಳ್ತಾ ಇಲ್ಲ, ಮನಸ್ಸು ಕೆಟ್ಟ ವಿಚಾರ ಮಾಡ್ತಾ ಇದೆ. ಅಯ್ಯೋ ರಾಮ, ನೀವು ಮನಸ್ಸಿನ ಮೇಲೆ ಏನು ಪ್ರಯತ್ನ ಮಾಡ್ಕೋಬೇಡಿ, ಮನಸ್ಸನ್ನು ಬಿಟ್ಬಿಡಿ. ಅದಾಗೆ ಮನಸ್ಸು ಏನು ಮಾಡ್ತಾ ಇದೆ, ನೀವು ಯಾರ ಮೇಲೆ ಡಿಪೆಂಡ್ ಆಗಿದೆ? ನಾನು ಶಿವಸ್ವರೂಪ ಎಂದು ನೆನಪು ಮಾಡಿದ್ರೆ ಮನಸ್ಸು ತರಸಾನ ಸುಮ್ಮನಾಗುತ್ತೆ. ಅರ್ಥ ಆಗಿದೆಯಾ? ಇಲ್ಲ, ನಾನು ಪಾಪಿ, ನಾನು ಮಹಾಪಾಪಿ ಅಂದ್ರೂ ಮನಸ್ಸು ಶುರು ಮಾಡ್ತದೆ. ಇವನು ಪಾಪಿ, ನೀನು ಘೋರ ಪಾಪಿ, ಮಹಾಪಾಪಿ ಅಂತ ಶುರು ಮಾಡ್ತದೆ. ಮನಸ್ಸಿಗೆ ನಾನು ಶಿವಸ್ವರೂಪಿ ಅಂತ ಹೇಳಿದ ಕೂಡಲೇ ಅದು ಶಾಂತ ಅನಿಸ್ಬಾರ್ದು. ಮನಸ್ಸನ್ನು ಗೆಲ್ಲುವ ಅಗತ್ಯ ಮಾಡೋಕ್ಕೆ ಪ್ರಯತ್ನ ಹೋಗ್ಬಿಡಿ, ಅಗತ್ಯ ಇಲ್ಲ. ನಾನು ಯಾರಂತ ತಿಳ್ಕೊಳ್ಳಿ ಅಷ್ಟೇ. ನೀವು ನಾನು ಯಾರಂತ ಬದಲಾಗ್ತಾ ಇದ್ದಾಗೆ ಮನಸ್ಸು ತನಸಾನೆ ಬದಲಾಗುತ್ತೆ. ಅದು ಅರ್ಥ ಆಗ್ತೀಯಾ? ನಾವು ಜೀವನದ ಸಾಧನೆಯಲ್ಲಿ ಮಾಡ್ತಾ ಇರೋ ಮಿಸ್ಟೇಕ್ ಏನಂದರೆ, ನಾನು ಮನಸ್ಸನ್ನು ಹಿಡಿದಕ್ಕೆ ತರ್ತೇನೆ ಅಂತ ಮಾಡ್ತೀರಾ. ಅದು ಯೋಗ ಸಾಧನೆ ಆಯಿತಾ? ಅಲ್ಲಿವರೆಗೆ ಒಂದು ಸ್ವಲ್ಪ ಮಟ್ಟಿಗೆ ಫಲ ಸಿಗುತ್ತೆ. ಆದರೆ ನಿಜವಾಗಿ ಮನಸ್ಸು ಯಾವಾಗ ಹಿಡಿದು ಬರುತ್ತೆ, ನಾನು ಯಾರು ಅಂತ ನೀವು ಪುನಃ ನೆನಪು ಮಾಡ್ಕೊಂಡಾಗ ಮನಸ್ಸು ಅದನ್ನು ಫಾಲೋ ಮಾಡ್ತದೆ. ನಾನು ಶಿವಸ್ವರೂಪಿ ಅಂತ ನೀವು ಶಿವಸ್ವರೂಪಿ ಆಗಿಬಿಟ್ರೆ ಮನಸ್ಸು ಇದೆಯಲ್ಲ, ನಂದಿ ಆಗಿಬಿಡ್ತದೆ. ಹೇಳ್ದಾಗ ಕೇಳ್ತಾ ಇರ್ತದೆ. ನೀವು ಹೆಂಡತಿ ತಾಯಿ ಅತ್ತೆ ಆಗಿಬಿಟ್ರೆ ನೀವು ಒಳ್ಳೆ ಅಡ್ವೈಸ್ ಕೊಡ್ತದೆ, ಶಕುನಿ ಕೊಟ್ಟಾಗ ಕೊಡ್ತದೆ ಅಡ್ವೈಸ್. ಅದು ಅರ್ಥ ಆಗಿದೆಯಾ? ಸೊ ಆತ್ಮಜ್ಞಾನದ ಮಾರ್ಗದಲ್ಲಿ ನೀವು ಮನಸ್ಸನ್ನು ಗೆಲ್ಲುವ ಅಗತ್ಯ ಇಲ್ಲ. ನಾನು ಯಾರಂತ ತಿಳ್ಕೊಂಡ್ರೆ ಸಾಕು, ಅದೆಲ್ಲ ರಿಪೇರಿ ಆಗಿಬಿಡ್ತದೆ. ಅರ್ಥ ಆಗಿದೆಯಾ? ಅಯ್ಯೋ ನಂಗೆ ಸಿಟ್ಟು ಬರ್ತಾ ಇದೆ, ಮನಸ್ಸನ್ನು ಗೆಲ್ಲಬೇಕು, ಅಗತ್ಯ ಇಲ್ಲ, ನಾನು ಯಾರು, ತನ್ನಷ್ಟಾನೇ ಮನಸ್ಸು ಶಾಂತ ಆಗುತ್ತೆ. ನನಗೆ ಕೆಟ್ಟ ಯೋಚನೆಗಳು ಬರ್ತಾ ಇದ್ದಾವೆ, ನಾನು ಯಾರು, ಮನಸ್ಸು ಶಾಂತ ಆಗಿಸ್ಕೊಳ್ಳುತ್ತೆ. ನನಗೆ ಕೆಟ್ಟ ಯೋಚನೆ ಬರ್ತದೆ, ನೀವು ಯೋಚನೆ ಮಾಡಿಸು ಮಾಡಿ, ಅದು ಮನಸ್ಸು ಇನ್ನೂ ಪ್ರೋತ್ಸಾಹ ಕೊಡ್ತದೆ, ಇನ್ನೂ ನಾಲ್ಕು ಯೋಚನೆಗಳು ತಂದಿರ್ತದೆ. ಅರ್ಥ ಆಗ್ತೀಯಾ? ಕ್ಲಿಯರ್ ಏನ್ರಿ ಉಷಾ? ಅರ್ಥ ಆಗ್ತೀಯಾ? ನಾವು ಮನಸ್ಸನ್ನು ಗೆಲ್ಲುವ ಅದು ಯೋಗ ಮಾರ್ಗದಲ್ಲಿ, ಮೊದಲನೇ ಹಂತದ ಸಾಧನೆಯಲ್ಲಿ ಈ ಮನಸ್ಸನ್ನು ಗೆಲ್ಲು ಅಂತ ಹೇಳ್ತೇವೆ ಆಯಿತಾ. ಅದು ಜ್ಞಾನ ಮಾರ್ಗಕ್ಕೆ ಬಂದಮೇಲೆ ಮನಸ್ಸನ್ನು ಗೆಲ್ಲುವ ಅಗತ್ಯ ಇಲ್ಲ, ಮನಸ್ಸಿಗೆ ನಾನು ಯಾರು ಅಂತ ಹೇಳಿಬಿಟ್ರೆ ಸಾಕು, ಆವಾಗೇನಾಗುತ್ತೆ, ಅದು ತನ್ನಷ್ಟಾನೆ ಸೈಲೆಂಟ್ಸ್ ಹೋಗುತ್ತೆ. ನೀವು ಪುನಃ ಅಯ್ಯೋ ನಂಗೆ ದುಃಖ ಆಯಿತು ಅಂತ ಹೇಳಿದ್ರೆ ಅದು ಮನಸ್ಸು ಪುನಃ ಪೈ ಅನ್ಸು, ಅದು ಯಜಮಾನಿಗೆ ಖುಷಿ ಆಯಿತು, ಇನ್ನೂ ಬಳೋ ಅಂತ ಅಳಿಸು ಮಾಡ್ತದೆ. ನನಗೆ ಕೆಟ್ಟ ಯೋಚನೆ ಬಂದದ್ದು ಕೂಡ ಓ ಅಂತ ಬಳೋ ಅಂತ ಅಳಿಸು ಮಾಡ್ತದೆ. ಶಿವಸ್ವರೂಪಿ ನಾನು ನೆನ್ ಮಾಡ್ಕೊಳ್ಳಿದಾಗ ಮನಸ್ಸು ಏನಾಗುತ್ತೆ, ನಂದಿ ಆಗುತ್ತೆ. ನಂದಿ ನಂದಿ ಅಂದ್ರೆ ಅರ್ಥ ಗೊತ್ತಿದೆಯಾ? ನಂದನೆ ಅಂದರೆ ಆನಂದ, ಆನಂದಮಯ ಕೂತ್ಕೊಬಿಡ್ತದೆ ಮನಸ್ಸು. ಮನಸ್ಸು ಜ್ಞಾನ ಮಾರ್ಗಕ್ಕೆ ಬಂದ ಮೇಲೆ ಮನಸ್ಸನ್ನು ಗೆಲ್ಲೋ ಪ್ರಯತ್ನಕ್ಕೆ ಹೋಗಬೇಡಿ, ಅಗತ್ಯ ಇಲ್ಲ. ನಾನು ಯಾರಂತ ತಿಳ್ಕೊಳ್ಳಿ, ಅವಾಗ ಮನಸ್ಸು ತರಿಸ್ತಾನೆ ಫಾಲೋ ಮಾಡ್ತದೆ. ಅರ್ಥ ಆಯ್ತಾ? ನೀವು ಪುನಃ ಮನಸ್ಸನ್ನು ಗೆಲ್ಲಕ್ಕೆ ಹೋದರೆ ಅವ ಮನಸ್ಸು ಏನಾದ್ರೆ ಮುಂಡು, ಅದೇನೋ ಒಂದು ಒಬ್ರು ಯಾರೋ ಮದುವೆ ಆಗಿದ್ದಾನೆ ಚಂಡಿ ಅಂತ, ಅವ್ರ ಹೆಂಡತಿ ಅಂತ ಹೆಸರು ಅಂತೆ. ಹೀಗೆ ಮಾಡೋದು ಹಾಗೆ ಮಾಡೋದು ಉಲ್ಟಾನೆ ಮಾಡೋದು. ಸೊ ಹಾಗೆ ಮನಸ್ಸಿನ ಸ್ವಭಾವ ಏನು, ನೀವು ಏನು ಹೇಳ್ತೀರ ಅದು ಉಲ್ಟಾನೆ ಮಾಡ್ತದೆ. ಅದು ಕೆಟ್ಟದಲ್ಲ, ಅದು ನಿಮ್ಮ ಒಳ್ಳೇದಕ್ಕೋಸ್ಕರ ಮಾಡ್ತದೆ, ಅದು ನಿಮಗೆ ಒಳ್ಳೇದಾಗಲಿ ಅಂತ ಮಾಡ್ತದೆ ಅದು ಆಯಿತಾ. ನನಗೆ ದುಃಖ ಆಯ್ತು, ಇದು ನಾಳೆ ಇದು ಮಾರ್ಕೆಟ್ ರಿಸೆಷನ್ ಆಗಿಬಿಟ್ಟು ಕೆಲಸ ಹೋಗ್ಬಿಟ್ರೆ ಅಂದ್ ಯೋಚನೆ ಮಾಡಿ, ಒಂದು ಯೋಚನೆ ಬಂತು ಸರಿ ಮನಸ್ಸು ಶುರು ಮಾಡ್ತು, ಅಯ್ಯೋ ಅಮೇರಿಕಾದ ರಿಸೆಷನು, ಆಸ್ಟ್ರೇಲಿಯಾದಲ್ಲಿ ರಿಸೆಷನು, ಇಂಡಿಯಾದಲ್ಲಿ ಭಾ ಘೋರ ಪರಿಸ್ಥಿತಿ ಅಂತ ಶುರು ಮಾಡ್ತದೆ. ನೀವು ಏನು ಕೇಳ್ತೀರ ಅದನ್ನು ಹೇಳ್ತಾ ಇದ್ದ ಅಷ್ಟೇ. ನೀ ನಾನು ಶಿವಸ್ವರೂಪ ಇದ್ದೀನಿ ಶಾಂತ ಕೂತು ಮಾಡ್ತದೆ. ಅರ್ಥಾಯ್ತಾ? ಮನಸ್ಸನ್ನು ಗೆಲ್ಲುವ ಪ್ರಯತ್ನ ಮೂರ್ಖತನ, ನಾನು ಯಾರು ಅಂತ ತಿಳ್ಕೊಡೋದು ಜಾಣತನ. ಪುನಃ ಪುನಃ ನಾನು ಯಾರಿಗೆ ಹೋಗ್ಬೇಕು ಬೇನ, ಮನಸ್ಸಿನ ಮೇಲೆ ಕಣಗಾಡ್ಲಿಕ್ಕೆ ಹೋಗ್ಬೇಡಿ. ಅರ್ಥ ಆಯ್ತಾ ಇದು? ಸೊ ಮನಸ್ಸಿಗೆ ನಾನೊಂದು ಅಯ್ಯೋ ಹೀಗಾಗಬಾರ್ದಾಗಿತ್ತಪ್ಪ, ನಾನು ಯಾಕಾದರೂ ಹೀಗೆ ಮಾಡಿದೆ ಅಂತ ಹೇಳ್ತೀರ. ಅದಕ್ಕೇನು ಹೇಳ್ತೀರ, ಯಾಕಾದರೂ ಹೀಗೆ ಮಾಡಿದೆ ಅದು ಕೊರಗೋದು ಅಂತ ಕೊರಗಿದೆಯಾ ನಿಮಗೆ? ಆ ನನಗೆ ಯಾಕೆ ಹೀಗಾಯಿತು ಅಂತ ಕೊರಗೋದು, ಅದು ಭೂತಕಾಲಕ್ಕೆ ಸಂಬಂಧಪಟ್ಟು ಪಾಸ್ಟಿಗೆ. ಯಾಕಾದರೂ ಇವನನ್ನು ಮದುವೆ ಆಗಿಬಿಟ್ನಪ್ಪ, ಆಯ್ತಾ, ಅದು ಪಾಸ್ಟು. ನಾನು ಹೀಗೆ ಮಾಡಬಾರ್ದಾಗಿತ್ತು, ತಪ್ಪು ಮಾಡಿದೆ ಅಂತ ಭಾವನೆ ಇದೆಯಾ ನಿಮ್ಮಲ್ಲಿ? ತಪ್ಪು ಭಾವನೆ, ಅದಕ್ಕೆ ಪಾಪ ಪ್ರಜ್ಞೆ ಅಂತ ಹೇಳೋದು. ಇದೆಯಾ ಕೇಳಿದ್ರ, ತಪ್ಪು ಮಾಡಬಾರ್ದು ಅಂತ ಭಾವನೆ, ನಾನು ತಪ್ಪು ಮಾಡಿದೆ, ನಾನು ತಪ್ಪು ಮಾಡಿದೆ, ನಾನು ತಪ್ಪು ಮಾಡಿದೆ ಅಂತ.
ಇದೆ ನಿಮಗೆ? ಅದು ಮನಸ್ಸು ಪುನಃ ಪುನಃ ರಿಪೀಟ್ ಮಾಡ್ತದೆ, ನಾನು ತಪ್ಪು ಮಾಡಿದೆ, ನಾನು ತಪ್ಪು ಮಾಡಿದೆ, ನಾನು ತಪ್ಪು ಮಾಡಿದೆ ಅಂತ. ಹಾಂ, ಆಯ್ತಾ? ಇದಕ್ಕೆ ಪಾಪ ಪ್ರಜ್ಞೆ ಅಂತ ಹೇಳೋದು. ಕಡೆಗೆ ಇನ್ನೊಂದೇನು, ನಾನು ಇದು ಮಾಡಬಾರ್ದಾಗಿತ್ತು ಅಂತ, ಆಯಿತಾ, ರಿಗ್ರೆಟ್ ಅಂತ ಹೇಳ್ತೇವೆ. ಕಡೆಗೆ ಇನ್ನು ಪಾಸ್ಟಿಗೆ ಸಂಬಂಧಪಟ್ಟಿದ್ದು ಏನಿದೆ, ಭೂತಕಾಲಕ್ಕೆ ಸಂಬಂಧಪಟ್ಟದ್ದು? ಅಯ್ಯೋ, ಆ ಗಿಟ್ ಇಸ್ ಪಾಪ ಪ್ರಜ್ಞೆ. ಮತ್ತೆ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್. ಈಗ ಈ ಕ್ಷಣಕ್ಕೆ ಐ ಲೈಕ್ ದಿಸ್, ಐ ಡೋಂಟ್ ಲೈಕ್ ದಿಸ್. ಭೂತಕಾಲ ಬಂದು ರಿಗ್ರೆಟು ಮತ್ತು ಗಿಲ್ಟ್ ಫೀಲಿಂಗು, ಅದೇ ಅದು ಬರ್ತೇನೆ, ಪ್ರೆಸೆಂಟಿಗೆ ಬರ್ತೇನೆ ನಾನು. ಫಸ್ಟ್ ಪಾಸ್ಟು, ರೈಟ್? ಸೊ ಮತ್ತೆ ಯಾವ್ದಿದೆ ಪಾಪ ಹಿಂದಿಗೆ ಹಿಂದಿಗೆ ಸಂಬಂಧಪಟ್ಟದ್ದು? ಎಷ್ಟೋ ಜನ ಬಿ ಎನೋ ಏನೋ ಓದ್ಬಿಟ್ಟಿರ್ತಾರೆ, ಅವಾಗ ಕೆಲ್ಸಕ್ಕೆ ಸೇರ್ಕೊಂಡಿಲ್ಲ. ಅಯ್ಯೋ, ನಾನು ಅವಾಗ ಕೆಲ್ಸಕ್ಕೆ ಸೇರ್ಕೊಂಡಿದ್ರೆ ಎಷ್ಟು ಚೆನ್ನಾಗಿತ್ತು. ಹೌದು ನೋಡಿ, ನನ್ನ ಫ್ರೆಂಡ್ ನೋಡಿ, ಈಗ ವೈಸ್ ಪ್ರೆಸಿಡೆಂಟ್ ಆಗಿಬಿಟ್ಟಿದ್ದಾರೆ. ಹಾಂ, ಸೊ ವಾಟ್ ಯು ಕಾಲ್ ಎಸ್ ರಿಗ್ರೆಟ್, ಅದಕ್ಕೆ ಮಾಡಬಾರ್ದ, ಈಗ ಆಗಬಾರ್ದಾಗಿತ್ತು. ಗಿಲ್ಟ್ ಪಾಪ ಪ್ರಜ್ಞೆ. ಫ್ಯೂಚರಿಗೆ ಸಂಬಂಧಪಟ್ಟದೇನು? ಭಯ, ಭಯ, ಭಯ ಮುಂದೇನಾಗತ್ತೋ. ಅಲ್ಲ, ನನಗೆ ಆಯ್ತು ಆರೋ 60 65 70 70 ವರ್ಷ ಆಯ್ತು, ಮುಂದೆ ಆರೋಗ್ಯ ಹೇಗಿರ್ತದೋ? ಹಾಂ, ಮತ್ತೆ ನಾನು ನಾನು ಸಾಯುವವರಿಗೆ ಕೈಕಾಲು ಬಿಡಬಾರ್ದು, ಗಟ್ಟಿಯಾಗಿರಬೇಕು, ಯಾವಾಗ ಸಿಕ್ಕಾಕೋಬಾರ್ದು. ಮುಂದೇನಾಗತ್ತೋ, ಅಲ್ಲ ನನಗೆ ಮುಕ್ತಿ ಸಿಗುತ್ತೋ ಇಲ್ಲೋ, ಈ ಜನ್ಮದವ್ರು ಮುಕ್ತಿ ಸಿಗುತ್ತೋ ಇಲ್ಲೋ, ಮುಕ್ತಿ ಬಗ್ಗೆ ಚಿಂತೆ ಬರಲ್ಲ. ಅಲ್ಲ, ಆ ಚಿಂತೆ ಮಾಡೋರು ಇದ್ದಾರೆ ನಮ್ಮ ಕೈಗೆ ಇಲ್ಲ ಅಂತ ಅನ್ಸ್ಬಿಡುತ್ತೆ. ಅಲ್ಲ ನಿಮ್ಗೆ, ಬಟ್ ಅಂಥವ್ರು ಸಿಗ್ತಾರೆ ನಮ್ಗೆ, ಅಂಥ ಗಿರಾಕಿಗಳು ಸಿಗ್ತಾರೆ. ಅಲ್ಲ, ಈ ಜನ್ಮದವ್ರು ಮುಕ್ತಿ ಸಿಗುತ್ತೋ ಇಲ್ಲೋ, ಮುಂದೆ ಆಯ್ತಾ? ಹಾ, ಮತ್ತೆ ಹೊಟ್ಟೆಗಿಚ್ಚು. ಅಲ್ಲ, ನನಗೆ ಸಿಕ್ಕಿಲ್ಲ ಮುಕ್ತಿ, ಸಿಕ್ಕಿಲ್ಲ, ಬಟ್ ಅವನಿಗೆ ಸಿಕ್ಕಿದ್ರೆ, ಆ ಶಿಷ್ಯ ಉತ್ತಮನಿಗೆ ಸಿಕ್ಕಿದ್ ಬಿಟ್ರೆ. ಸೊ ಅದು ಜಲಸಿ. ಜಲಸಿ ಪಾಸ್ಟ್ ಫ್ಯೂಚರು? ಜಲಸಿ ಪ್ರೆಸೆಂಟು, ಲೈಕ್ ಆ್ಯಂಡ್ ಡಿಸ್ಲೈಕು ಪ್ರೆಸೆಂಟು, ಆಯ್ತಾ? ಅದು ಬರೋದು ಪಾಸ್ಟಿಂದಲೇ. ಕಡೆಗೆ ಫ್ಯೂಚರಿಗೇನು ಹೋಪು, 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 ಹೋಪ್ ಇದ್ರೆ ಪರವಾಗಿಲ್ಲ, ಎಲ್ಲ ಇಲ್ಲರೂ ಹೋಪ್ಲೆಸ್ ಆಗ್ಬಿಡ್ತು ಜೀವನ. ಇವತ್ತಿಗೆ ನಾಳೆ ಉತ್ತಮ ಇರೋದಂತ ಹೋಪು, ಬಟ್ ಇನ್ಸೆಕ್ಯೂರಿಟಿ, ಫಿಯರ್, ಹೆದರಿಕೆ, ಆಯ್ತಾ? ಹೆದರಿಕೆ, ಆಂಗ್ಸೈಟಿ, ಆಂಗ್ಸೈಟಿ, ಫಿಯರು, ಅರ್ಥ ಆಯ್ತಾ? ಕಡೆಗೆ ಫ್ಯಾಂಟಸಿ. ಫ್ಯಾಂಟಸಿ ಅಂದ್ರೇನು? ಕಲ್ಪನೆ, ವಿಪರೀತ ಕಲ್ಪನೆ, ಇಮ್ಯಾಜಿನೇಷನ್. ಇಮ್ಯಾಜಿನೇಷನ್ ವಿಪರೀತ ಆದರೆ ಫ್ಯಾಂಟಸಿ ಅಂತ ಹೇಳೋದು, ಆಯಿತಾ? ಈಗ ಕೆಲವು ಬಿಸ್ನೆಸ್ ಮ್ಯಾನ್ ಮಾಡ್ತಾರೆ, ಇಷ್ಟು ದುಡ್ಡು ಈಗ ಹಾಕ್ಬಿಟ್ರೆ ಸಾಕು, ನಾಳೆ ಅದು 10 ಪಾಲು ಆಗುತ್ತೆ, 50 ಕೋಟಿ ಆಗ್ಬಿಡ್ತದೆ. ಸ್ಟಾಕ್ ಮಾರ್ಕೆಟಲ್ಲಿ ಇವತ್ತು 50 ರೂಪಾಯಿ ಆಗಿಬಿಟ್ರೆ ಸಾಕು, ನಾಳೆ 55 ಲಕ್ಷ ಆಗ್ಬಿಡ್ತದೆ. ಹಾಂ, ತಿರುಕನ ಕನಸು, ಫ್ಯಾಂಟಸಿ, ರೈಟ್? ಅದು ಯಾರು ಒಬ್ಬ ಕೇಳಿದ್ದೇನೆ, ಅವನು ಆ್ಯಕ್ಚುಲಿ ಇದು ಏನದು ವೈಸ್ ಪ್ರೆಸಿಡೆಂಟು ಯಾವ ಕಂಪನಿ, ಒನ್ ಆಫ್ ದಿ ದೊಡ್ಡ ಲಾರ್ಜೆಸ್ಟ್ ಬ್ಯಾಂಕಿಂದು ವೈಸ್ ಪ್ರೆಸಿಡೆಂಟ್ ಇಲ್ಲಿ. 15 ದಿವಸ ಕೆಳಗೆ ಅವ್ನು ಹಿಡಿದ್ರು. ಆನ್ಲೈನ್ ಗೇಮ್ಸ್ ಇರ್ತದೆ, ಆ ಆನ್ಲೈನ್ ಗೇಮ್ಸ್ಗೆ ದುಡ್ಡು ಹಾಕೋದು, ಆಡೋದು, 3 ಕೋಟಿ ಲಾಸ್ ಆಯ್ತು ಅವನಿಗೆ. ಅವ್ನಿಗೆ ಇನ್ನೂ ನಾನು ಗೆಲ್ತೇನಂತ ಆಸೆ, ಅದಕ್ಕೋಸ್ಕರ ಮಾಡ್ತಾನೆ, ಈ ಬ್ಯಾಂಕಿನ ದುಡ್ಡು ತೆಗೆದ್ಬಿಟ್ಟಿದ್ದಾರೆ, ಕಡೆ ಅವ್ನು ಹಿಡಿದಾಕ್ಬಿಟ್ರು. ಸೊ ಏನಾಗುತ್ತೆ, ಆ ಫ್ಯೂಚರ್ ಬಗ್ಗೆ ಫ್ಯಾಂಟಸೀಸ್, ಇದು ಫ್ಯೂಚರು. ಪಾಸ್ಟು ರಿಗ್ರೆಟ್ಟು ಮತ್ತು ಫಿಯರ್. ನಾವು ಇನ್ಶೂರೆನ್ಸ್ ಮಾಡಿಸ್ಕೊಳ್ಳೋದು ಫ್ಯೂಚರೇ ಅಲ್ವಾ? ಹೌದು. ಅದು ಮಾಡಿಸ್ಕೊಳ್ಳೋದು ತಪ್ಪಾ ಸರಿ? ನಾವು ಚರ್ಚೆ ಬಂದಿತ್ತು ಅದಕ್ಕೋಸ್ಕರ. ನಮ್ಮ 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 ಮನೆ ಎದುರುಗಡೆ ಒಬ್ರು ಇದ್ರು, ನನ್ನ ಮನೆ ಒಬ್ರು ಎದುರುಗಡೆ ಇದ್ರು, ಅವರು ಬ್ಯಾಂಕ್ ಮ್ಯಾನೇಜರ್, ಬ್ಯಾಂಕ್ ಇದಾಗಿದ್ರು. ಅವ್ರು ಇನ್ಶೂರೆನ್ಸ್ ಏಜೆಂಟ್ರ ಬಂದ್ರೆ ಅವ್ನು ಓಡಿಸ್ಬಿಡ್ತೀನಿ ಮನೆಯಿಂದ. ಅಲ್ಲಯ್ಯ, ನಾನು ಸತ್ತ ಮೇಲೆ ಅದು ಉಪಯೋಗ ಆಗಿದ್ರೆ ನಾನು ಯಾಕೆ ಇನ್ವೆಸ್ಟ್ ಮಾಡ್ಬೇಕು? ಹೋಗ ಅಂತ ಹೇಳ್ಕೊಳ್ತಾರೆ. ಯಂಗರ್ ಜನರೇಷನ್ ಥಿಂಕಿಂಗ್ ಅದೇನೇ, ಏನಿದ್ರು
ನಮ್ದು ನಾವೇ ಮಜಾ ಮಾಡ್ಬೇಕು ಹೋಗ್ಬೇಕು. ಬರುದು ಮೆಡಿಕಲ್ ಇನ್ಶೂರೆನ್ಸ್ ಮಾಡ್ಕೋತೀವಲ್ಲ ನಾವ್, ಇನ್ನೊಬ್ರಿಗೆ ಹೊರೆ ಆಗ್ಬಾರ್ದು ಅಂತ ಮಾಡಿಸ್ಕೋತೀವಿ. ಅದು ತಪ್ಪು. ನೀನ್ ಯಾಕೆ ಮಾಡಿಸ್ಕೋಬೇಕು? ನಿಮ್ ನಂಬಿಕೆ ಇಲ್ಲ, ನಿಮ್ಗೆ ಭಯ ಅಂತ ನೋಡಿ. ಭಯಕ್ಕೂ ನಾರ್ಮಲ್ ಕೇರಿಗೆ ವ್ಯತ್ಯಾಸ ಇದೆ. ನೀವು ಇಷ್ಟ ಆಗುತ್ತೆ ಅಂತ ಯೋಚನೆ ಮಾಡಿಬಿಟ್ಟು ಅಷ್ಟು ಬೇಕೋ ಮಾಡಿ. ಈಗ ಒಂಥರ ಊಟಕ್ಕೆ ಇಷ್ಟು ಮಾಡಿದ್ರೆ ಊಟ ಆಗುತ್ತೆ ಅಂತ, ಅದ್ರ ವಿಪರೀತ ಮಾಡೋದಕ್ಕೂ ಮತ್ತು ನಾರ್ಮಲ್ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಎಷ್ಟು ಬೇಕೋ ಒಂದು ಸಾಧಾರಣ ಯೋಚನೆ ಮಾಡಿ ಮಾಡ್ಬೇಕು, ಮಾಡಿ ಮುಗಿಸ್ಬೇಕು. ಅದು ಮತ್ತೆ ನಿಮ್ಮ ದಿನ ನಿಮ್ಗೆ ಯೋಚನೆ ಮಾಡಿದ್ರೆ ಅದು ಭಯ. ನನ್ನ ಮಗ ಹೇಳ್ದ, ಅಮ್ಮ ನಾವೇ ಇನ್ಶೂರೆನ್ಸ್ ಯಾಕಮ್ಮ ಮಾಡಿಸ್ಕೊಂಡೆ ಇಲ್ಲ, ನಾ 2 ಲಕ್ಷಕ್ಕೆ ಮಾಡಿಸ್ಕೊಂಡೆ, ಇನ್ಯಾವುದು ಪೆನ್ಷನ್ ಮಿಷನ್ ಬಂದಿರುತ್ತಲ್ಲ ಅಡ್ಜಸ್ಟ್ ಆಗುತ್ತೆ, ನಿನ್ ತೊಂದರೆ ಆಗ್ಬಾರ್ದು ಕಣೋ, ನನ್ನಿಂದ ಯಾವಾಗೂ ತೊಂದರೆ ಆಗ್ಬಾರ್ದು, ಅದೆಲ್ಲ ಯೋಚಿಸಬಾರ್ದು. ಅದು ಕರೆಕ್ಟ್ ಆಗಿದೆ, ಅಷ್ಟು ಮಾಡೋದು ಕರೆಕ್ಟ್ ಆಗಿದೆ. ಬಟ್ ಅದನ್ನು ನೀವು ದಿನಾ ಯೋಚನೆ ಮಾಡಿದರೆ ಅದು ಓವರ್. ದಿನಾ ನನಗೆ ಆರೋಗ್ಯದ ಬಗ್ಗೆ ಯೋಚನೆ ಮಾಡಿದ್ರೆ ಅದು ಓವರ್. ಏನು ಬರುತ್ತೆ ಅದನ್ನು ಎದುರಿಸೋಣ, ಅದು ನಾರ್ಮಲ್. ಆಯಿತಾ? ಸೊ ಹೀಗೆ ಪಾಪ ಪ್ರಜ್ಞೆ, ರಿಗ್ರೆಟ್ಟು, ಇದು ಪಾಸ್ಟು. ಮತ್ತು ಹೋಪ್ಸು, ಹೋಪ್ಸ್ ಅಂದರೆ ವಿಪರೀತ ಹೋಪ್ಸು, ಫ್ಯಾಂಟಸಿ, ಕಡೆಗೆ ಭಯ, ಇದು ಫ್ಯೂಚರ್ ಟೆನ್ಷನ್. ಆಯಿತಾ? ಈಗ ಸಿಟಿಯಲ್ಲಿ ಬಂತು ಆಂಗರ್, ಜೆಲಸಿ, ಅದು ಪಾಸ್ಟ್ ಆಫ್ ಫ್ಯೂಚರು? ಒಂದ್ಸಲ ಫ್ಯೂಚರ್, ಒಂದ್ಸಲ ಪಾಸ್ಟ್, ಒಂದ್ಸಲ ಪ್ರೆಸೆಂಟ್, ಎಲ್ಲ. ಆಂಗರ್ ಈಗ ಬರುತ್ತೆ ನಮಗೆ. ಆಯಿತಾ? ಅದು ಹಿಂದಿನ ಯೋಚನೆ ಮಾಡಿದ್ರೆ ಆವಾಗಲೂ ಬರ್ಬೋದು ಆಂಗರ್. ಬಟ್ ಆಂಗರ್ ಏನು ಮಾಡ್ತದೆ, ಆಂಗರ್ ಸಿಟ್ ಅಂದ್ರೆ ಏನು? ವಾಟ್ ಈಸ್ ಆಂಗರ್? You are not getting what you want is called anger. Desires are not met. Helplessness is anger. Aitha? So hige bere bere emotions bartave. Ee emotions galanna daati bekadre emotions gal bagge yochana madodu bidbidi. Emotions gal bagge yochana madodu bidbidi. Aitha? ಸದಾಕಾಲ ನಾನು ಯಾರು ಅಂತ ಅರಿವಿನಲ್ಲಿ ನಾನು ಬದಲಾಗ್ಬಿಟ್ರೆ ಎಮೋಷನ್ಸ್ ಬದಲಾಗ್ಬಿಡ್ತದೆ, ಮನಸ್ಸು ನಿಮ್ಮನ್ನು ಫಾಲೋ ಮಾಡ್ತದೆ. ನಾನು ಶಿವಸ್ವರೂಪಿ ಅಂದುಕೊಳ್ಳೋದು ನಿಮ್ಗೆ ರಿಗ್ರೆಟ್ ಏನ್ರಿ ಬಂತು ಪಾಸ್ಟಿಂದು? ಹಾಂ, ಹಾಗೆ ಮಾಡಬಾರ್ದಾಗಿತ್ತು, ಹೀಗೆ ಮಾಡ್ಬೋದು, ಎಲ್ಲಿ ಬಂತದು? ಆವಾಗಲೂ ಶಿವಸ್ವರೂಪಿ ಆಗಿದ್ದೆ, ಇವಾಗಲೂ ಶಿವಸ್ವರೂಪಿ ಆಗಿದ್ದಾನೆ, ಮುಂದೆ ಶಿವಸ್ವರೂಪಿ ಆಗಿರ್ತಾನೆ, ಅವಾಗ ಮಾಡೋದು ಏನು ಬಂತು? ರಿಗ್ರೆಟ್ ಹೋಯಿತು. ಪಾಪ ಪ್ರಜ್ಞೆ, ಶಿವಸ್ವರೂಪಿ ನಾನಾದರೆ ಪಾಪ ಪ್ರಜ್ಞೆ ಅಂತ ಬಂತು. ನಾನು ದೇಹ ಅಂತ ತಿಳ್ಕೊಂಡಿದ್ದೆ ಪಾಪ ಪ್ರಜ್ಞೆ. ಅದಕ್ಕೆ ಏನು ಮಾಡಿದ್ರು? ಶಿವಾಪರಾಧ ಕ್ಷಮಾಪಣ ಸ್ತೋತ್ರ ಅಂತ ಓದಿದೆ, ಕೇಳಿದ್ರಾ? ಹಾಂ, ಶಂಕರಾಚ ಯಾರಿಗೆ ಬರುತ್ತ ಅದು? ಹಾಂ, ಸಂಬಡಿಯಾಸ್ ಶಿವನ ಹತ್ರ ಅಪರಾಧ ಕ್ಷಮ, ಅಪರಾಧ ಕ್ಷಮಿಸಬೇಕು ಅಂತ. ಅಪ್ಪ ಶಿವರ, ನಾನು ಇದೆಲ್ಲ ತಪ್ಪು ಮಾಡಿದ್ದೇನೆ ಅಂತ. ಅದು ಯಾರು ಕೇಳ್ತಾ ಇರೋದು? ಜೀವ. ಜೀವನಾಗಿ ನಾನು ತಪ್ಪು ಮಾಡಿದೆ ಅಂತ. ಆದರೆ ನಿಜವಾಗ್ಲೂ ಶಿವಾಪರಾಧ ಏನು ಗೊತ್ತಾ? ನಾನು ಶಿವಸ್ವರೂಪಿ ಅಂತ ಮರ್ತೋದ್ದು ಮಹಾ ಅಪರಾಧ. ಅಪ್ಪನನ್ನು ಮರ್ತೋದ್ದೇ ಮಹಾ ಅಪರಾಧ. ನೀವ್ಯಾರು? ಶಿವ ಮತ್ತು ಶಕ್ತಿಯ ಮಗು, ತಂದೆ ತಾಯಿಯ ಮಗು ಮತ್ತು ಸಮಾಜದ ಮಗು, ಈ ಮೂರು ಮಗಳು ನೀವ್ಯಾರು? ದೈವಿಕ ಮಗು, ಜೈವಿಕ ಮಗು ಮತ್ತು ಸಮಾಜದ ಮಗು. ಯಾರು ನೀವು? ನೀವು ಆಗಿದ್ದೇನು? ಜೈವಿಕ ಮತ್ತು ಸಮಾಜದ ಮಗು ಆಗ್ಬಿಟ್ಟಿದ್ರ, ಅದೇ ದೊಡ್ಡ ಅಪರಾಧ. ಅದಕ್ಕಿಂತ ಅದಾದ್ಕೊಂಡು ಎಲ್ಲ ಸಮಸ್ಯೆಗಳು ಬಂದ್ಬಿಡ್ತು. ಪುನಃ ಪುನಃ ನಾನು ಶಿವಸ್ವರೂಪಿಯ ನೆನಪು ಮಾಡೋದೇ ಮಹಾಶಿವಾಪರಾಧಕ್ಕೆ ಅಪರಾಧ ಎಲ್ಲ ಹೋಗ್ಬಿಡ್ತದೆ. ನಾನು ಶಿವ ಯಾರೋ, ಸೊ ನಾನು ತಂದೆ ತಾಯಿಯ ಮಗು, ನಾನು ಸಮಾಜದ ಮಗು ಅಂತ ಕೇಳ್ಕೊಂಡು ನೀವು ಹೋಗಲ್ಲ. ಯಾಕಂದ್ರೆ ನೀವು ಮಾಡೋ ಮಿಸ್ಟೇಕ್ ಅದು, ತಪ್ಪೆ ಅದು, ದೊಡ್ಡ ತಪ್ಪೇನು, ಮಹಾಪರಾಧ ಏನು? ಶಿವಸ್ವರೂಪಿ ನಾನಂತ ಮರ್ತೋಗ್ಬಿಟ್ಟಿದ್ದು, ಆತ್ಮಸ್ವರೂಪ ನಾನಂತ ಮರ್ತೋಗ್ಬಿಟ್ಟಿದ್ದು, ದೊಡ್ಡ ಮಹಾಪರಾಧ. ಸೊ ಎಲ್ಲ ಎಲ್ಲ ಶಿವಾಪರಾಧ ಸ್ತೋತ್ರಕ್ಕಿಂತ ದೊಡ್ಡ ಸ್ತೋತ್ರ ಏನು? ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ
ಶಿವ ನಾನು ನಾನೇ ಶಿವೋಹಂ 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 ಶಿವಸ್ವರೂಪಿ ನಾನು ಅಂತ ಪುನಃ ಪುನಃ ನೆನಪು ಮಾಡಿಕೊಂಡು ಎಲ್ಲ ಅಪರಾಧಗಳು ಕಳ್ಸ್ಕೊಳ್ತಾವೆ. ಅದು ಜೀವಂದ ಅಪರಾಧ. ಜೀವಂದ ಯಾರು ತಪ್ಪಾಗಿ ತಿಳ್ಕೊಂಡಾಗ ಜೀವ ಸರಿಯಾಗಿ ತಿಳ್ಕೊಂಡ್ರೆ ಅದೇ ಅಪರಾಧದ ಮುಕ್ತಿ. ಅರ್ಥ ಆಯ್ತಾ? ಅದಕ್ಕೋಸ್ಕರ ಜೀವನದಲ್ಲಿ ಕೊರಗಬಿಡಿ. ನಾನು ಹಿಂದೆ ಹೀಗೆ ಮಾಡಿದೆ, ಹಾಗೆ ಮಾಡಿದೆ, ಹಾಗಾಗಬೇಕಿತ್ತು, ಹೀಗಾಗಬೇಕಂತ ಕೊರಗೋ ಅಗತ್ಯ ಇಲ್ಲ. ಸೈಕಾಲಜಿಕಲ್ ಪ್ರಾಬ್ಲಮ್ಸ್ ರೈಟ್ ಆ್ಯಂಡ್ ಯು ಆರ್ ಟ್ರೈನಿಂಗ್ ಯುವರ್ ಮೈಂಡ್ ಅಗೇನ್ ಅಗೇನ್ ರಿಇನ್ಫೋರ್ಸಿಂಗ್ ನಾನು ಹೀಗೆ ಮಾಡಬಾರ್ದಾಗಿ, ನಾನು ಹೀಗೆ ಮಾಡಬಾರ್ದು, ಹೀಗೆ ಮಾಡಬಾರ್ದಾಗಿತ್ತು ಅಂತ. ಅದನ್ನು ಯು ಕ್ರಿಯೇಟಿಂಗ್ ಡಿಪ್ರೆಷನ್ ಎಲ್ಲ ಅಷ್ಟೇ. ಡಿಪ್ರೆಷನ್ ಇಸ್ ಅ ವರಿ ಅಬೌಟ್ ಫ್ಯೂಚರ್. ಸೊ ಏನಾಗುತ್ತೆ, ದಿ ಮೋರ್ ಯು ಸ್ಟ್ರೆಂಥನ್ ಇಟ್ ಮೋರ್ ಯು ಡೂ ಇಟ್ ಇಲ್ ಇನ್ಕ್ರೀಸ್. ಅದು ಮನಿ ಮೈಂಡ್ ಟ್ರೈನ್ ಮಾಡ್ತಿದ್ರ ಇಟ್ ಬಿಕಮ್ ಬೆಟರ್ ಆ್ಯಂಡ್ ಬೆಟರ್. ದರ್ ಇಸ್ ನೋ ವೇ ಯು ಕ್ಯಾನ್ ಕಮ್ ಔಟ್ ಆಫ್ ಇಟ್. ಓನ್ಲಿ ವೇ ಟು ಕಮ್ ಔಟ್ ಆಫ್ ಇಟ್ ಇಸ್ ಐ ಆಮ್ ಶಿವ ಸ್ವರೂಪ. ದಟ್ ಇಸ್ ನಾಟ್ ಮೀ. ಡಿಸ್ಕಾರ್ಡ್ ದಟ್ ಮೀ. ನಾನು ಯಾರಂತ ಯೋಚನೆ ಮಾಡಲಿ, ನೀವು ಸರಿಯಾಗಿ ಯೋಚನೆ ಮಾಡಿ ನೋಡಿ, ಎಲ್ಲ ಕಳ್ಕೊಂಡು ಹೋಗ್ತವೆ, ಎಲ್ಲ ಎಮೋಷನ್ಸ್ ಕಳ್ಕೊಂಡು ಹೋಗ್ತವೆ. ಒಂದೇ ಒಂದೇ ಉಳಿತದೆ, ಶಾಂತತೆ ಮತ್ತು ಆನಂದ. ಗೊತ್ತಾಯ್ತಾ? ನೀವು ಇದನ್ನು ನನಗೆ ಸಿಟ್ಟು ಹೋಗಬೇಕು ಅಂತ ಪ್ರಯತ್ನ ಮಾಡೋಕೆ ಹೋಗ್ಬಿಡಿ. ನೀವು ಎಷ್ಟು ಪ್ರಯತ್ನ ಮಾಡ್ತಾರೆ ಜಾಸ್ತಿ ಆಗುತ್ತೆ. ಹಾಂ, ಅವ್ರು ಯಾರೋ ಹೇಳಿದರು, ಶಿಷ್ಯರು ಬಂದು ಹೇಳಿದರು ಗುರುಗಳ ಹತ್ರ, ಗುರುಗಳೇ ನಿಮ್ಮ ಕ್ಲಾಸ್ ಕೇಳಿ ಕೇಳಿ ನನ್ನ ಸಿಟ್ಟನ್ನು ಬಿಟ್ಟುಬಿಟ್ಟೆ ಅಂತ. ಹೌದಾ? ಸಿಟ್ಟನ್ನು ಬಿಟ್ಬಿಟ್ಯಾ? ಹೌದು. ನಿಜವಾಗ್ಲು ಬಿಟ್ಯಾ? ಹೌದು. ಆ ನಿಜವಾಗ್ಲು ಬಿಟ್ಯಾ? ನಾನು ಏನ್ ಹೇಳ್ತಿದ್ದೆ? ನೀವು ಸಿಟ್ಟನ್ನು ಬಿಡಕ್ಕೆ ಹೋಗ್ಬೇಡಿ. ನೀವು ನೀವು ಕಾಮ ಕ್ರೋಧ ಮದ ಮತ್ಸರ ಆಶೆ ಲೋಭಗಳನ್ನು ಬಿಡಕ್ಕೆ ಹೋಗ್ಬೇಡಿ. ಅವು ವ್ಯರ್ಥ ಪ್ರಯತ್ನ. ನೀವು ಎಷ್ಟದ ಕೈ ಹಾಕ್ತೀರ ಅದು ಪುನಃ ಪುನಃ ಕಚ್ಕೊಳ್ತೀನಿ ನಿಮ್ಮನ್ನ. ನೀವು ನಾನು ಯಾರಂತ ಪ್ರಯತ್ನ ಮಾಡಿ ಯೋಚನೆ ಮಾಡಿ ಅವಾಗ ತನಸ್ಥಾನ ಅವೆಲ್ಲ ಕಳ್ಸ್ಕೊಳ್ತವೆ. ಅರ್ಥ ಆಗಿದೆಯಾ? ಇಟ್ಸ್ ಅ ರಾಂಗ್ ಎಫರ್ಟ್. ಬಟ್ ಏನಾಗುತ್ತೆ, ಅದೆಲ್ಲ ಮೊದಲನೇ ಹಂತದ ಸಾಧಕರಿಗೆ ಹೇಳ್ತಾರೆ, ಇವೆಲ್ಲ ಬಿಟ್ಬಿಡಪ್ಪ ಬಿಟ್ಬಿಡು ಅಂತ ಹೇಳ್ತಾರೆ ಗುರುಗಳು. ಯಾಕಂದ್ರೆ ಅವ್ರು ಜ್ಞಾನ ಮಟ್ಟಕ್ಕೆ ಬಂದಿಲ್ಲ. ನೀವು ಜ್ಞಾನ ಮಟ್ಟಕ್ಕೆ ಬಂದಮೇಲೆ ಪುನಃ ನಾನು ಸಿಟ್ಟನ್ನು ಬಿಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂದರೆ ನೀವು ಅದು ವ್ಯರ್ಥ ಪ್ರಯತ್ನ ಮಾಡ್ತೀರಾ. ರಾಂಗ್ ಡೈರೆಕ್ಷನ್ ಇಸ್ ರಾಂಗ್. ಅರ್ಥ ಆಗ್ತೀಯಾ? ಅದಕ್ಕೊಂದು ಸಣ್ಣ ಕಥೆ ಹೇಳ್ತೀನಿ, ನಾವು ಚೆನ್ನಾಗಿ ಅರ್ಥ ಆಗತ್ತೆ. ಒಬ್ಬ ಶಿಷ್ಯ ಗುರುಗಳ ಹತ್ರ ಬರ್ತಾನೆ. ಗುರುಗಳೇ ನನಗೆ ಒಂದು ಮಂತ್ರ ಹೇಳ್ಕೊಡಿ ಅಂತ ಹೇಳ್ತಾನೆ. ಏನು ಮಂತ್ರ ಹೇಳ್ಕೊಡ್ಬೇಕು? ಮಂತ್ರ. ಗುರುಗಳು ಹೇಳ್ತಾರೆ, ನೀನು ರೆಡಿ ಆಗಿಲ್ಲ ಕಣಪ್ಪ ಅಂತ ಹೇಳ್ತಾರೆ. ನಾನು ರೆಡಿ ಆಗಬೇಕಾದ್ರೆ ಏನು ಮಾಡ್ಬೇಕು ಅಂತ ಹೇಳ್ತಾನೆ. ಒಂದು ಆರು ತಿಂಗಳು ಆಶ್ರಮದಲ್ಲಿ ಕೆಲಸ ಮಾಡು ಅಂತ ಹೇಳ್ತಾರೆ. ಸರಿ, ಕೆಲಸ ಮಾಡ್ತಾನೆ. ಆರು ತಿಂಗಳ ಮೇಲೆ ಗುರುಗಳ ಹತ್ರ ಮಂತ್ರ ಹೇಳ್ಬಿಡ್ತಾರೆ. ಇನ್ನೂ ನೀನು ರೆಡಿ ಆಗಿಲ್ಲಪ್ಪ ಅಂತ. ಇಲ್ಲ ಗುರುಗಳು, ನಾನು ಹೇಳ್ಕೊಳ್ಳೇಬೇಕು ಅಂತ ಹೇಳ್ತಾನೆ. ನೀನು ರೆಡಿ ಆಗಿಲ್ಲ ಕಣೆ ಅಂತ ಹೇಳಿದ್ರು ಕೇಳಲ್ಲ ಅವರು. ಆವಾಗ ಗುರುಗಳು ಹೇಳ್ತಾರೆ, ನಾನು ಒಂದು ಮಂತ್ರ ಹೇಳ್ಕೊಡ್ತೇನೆ, ಒಂದು ಕಂಡೀಷನು. ಏನದು? ಈ ಮಂತ್ರ ಜಪ ಮಾಡುವಾಗ ಮಂಗನ ಬಗ್ಗೆ ಯೋಚನೆ ಮಾಡಬಾರ್ದು ಅಂತ. ಯಾವುದ್ರ ಬಗ್ಗೆ? ಮಂಗನ ಬಗ್ಗೆ ಯೋಚನೆ ಮಾಡಬಾರ್ದು. ಸರಿ, ಆಯಿತಾ? ಸೊ ಇವನು ಕೂತ್ಕೊಳ್ಳೋದು ಜಪಕ್ಕೆ, ಓಂ ನಮ ಶಿವಾಯ ಟಕ್ಕಂತ ಒಂದು ಮಂಗ ಬಂದು ಇಲ್ಲಿ ಕೂತ್ಕೊಳ್ತು ಅದ್ರ ಮನಸ್ಸಿನಲ್ಲಿ. ಆಯ್ತಾ? ಒಂದು ನೂರು ಸಲ ಜಪ ಮಾಡೋದು, ನೂರು ಮಂಗಗಳು ಬಂದು ತುಂಬ ಗುರುಗಳು ಅದನ್ನು ಜಪ ಮಾಡೋಕೆ ಆಗಲ್ಲ ಅಂತ. ಅಲ್ಲಯ್ಯ, ನೀನು ಏನು ಮಾಡ್ಬೇಕು ಮಾಡಬಾರ್ದು ಅಂತ ಹೇಳ್ತಿಲ್ಲ ಮನಸ್ಸು, ಅದೇ ಮಾಡೋದು. ಹಾಂ, ಆಯ್ತಾ? ನಾನೀಗ ನಿಮ್ಮ ಕ್ಲಾಸಲ್ಲಿ ಸಿಟ್ಟನ್ನು ಬಿಟ್ಬಿಡಿ ಅಂತ ಹೇಳಿದ್ರೆ ನಿಮ್ಗೆ ಸಿಟ್ಟು ಜಾಸ್ತಿ ಇರಬಾರ್ದು. ಅಲ್ಲಯ್ಯ, ಪಾಪ ಪ್ರಜ್ಞೆ ಬಿಟ್ಬಿಡಿ ಅಂತಾರೆ ಗುರುಗಳು. ಪಾಪ ಪ್ರಜ್ಞೆ ಬಿಟ್ಬಿಟ್ಟು ಅಂತ ಹೇಳಿದ್ರು ಹೇಳು, ಮನೆಗೆ ಹೋಗೋದು ಪಾಪ ಪ್ರಜ್ಞೆ ಬಿಡ್ಬೇಕು, ಪಾಪ ಪ್ರಜ್ಞೆ ಬಿಡ್ಬೇಕು, ಪಾಪ ಪ್ರಜ್ಞೆ ಅದು ಜಾಸ್ತಿ ಮಾಡ್ತದೆ ಅದು. ಸೊ ಆತ್ಮಜ್ಞಾನ ಕ್ಲಾಸ್ ನಾನು ಏನು ಬಿಡಿ ಅಂತ ಹೇಳ್ತಾ ಇಲ್ಲ. ಅರ್ಥ ಆಗ್ತಿದ್ಯಾ? ಏನು ಬಿಡಬೇಕಾದ ಅಗತ್ಯ ಇಲ್ಲ. ನಾನು ಯಾರನ್ನು ತಿಳ್ಕೊಳ್ಳಿ, ಅವ್ರು ತನಸ್ಥಾನ ಬಿಟ್ಟು ಹೋಗ್ತವೆ. ವ್ಯತ್ಯಾಸ ಗೊತ್ತಾಗ್ತೀಯಾ? ಅಲ್ಲ, ಎರಡು ಪೇರೆಂಟ್ಸು, ಟೀಚರ್ಸು ಮತ್ತು ಪಿಯರು. ಅವನು ಅವನು ನನಗಿಂತ ನನಗಿಂತ ಜಾಸ್ತಿ ಮಾರ್ಕ್ ಬಂತು. ಒಂದು ಕ್ರಿಯೇಟ್ ಮಾಡೋದು ಅವ್ರಿಗೆ ಚಿಕ್ಕ ವಯಸ್ಸಿನ ಮಕ್ಕಳಿಗೆ ಪೇರೆಂಟ್ಸೇ ಅಲ್ಲ. ಹೌದು,
ಪೇರೆಂಟ್ಸು ಸ್ಕೂಲ್ ಟೀಚರ್ ಆಲ್ಸೋ ಸ್ಕೂಲಲ್ಲಿ ಆಲ್ಸೋ ಸ್ಕೂಲಲ್ಲಿ ಏನಾಡ್ತಾರೆ ತುಂಬ ಕಾಂಪಿಟೇಷನ್ ಎನ್ಕರೇಜ್ ಮಾಡ್ತಾರೆ ಅವ್ರ ಸ್ಕೂಲಿಗೆ ಒಳ್ಳೆ ಹೆಸರು ಬರಬೇಕಂತ ದೇ ಆರ್ ಪುಟ್ ಯು ಡೌನ್ ಅದೇ ರಾಂಗ್ ಟೀಚಿಂಗ್ ಆಗಿರುತ್ತೆ ರಾಂಗ್ ಟೀಚಿಂಗ್ ಸ್ಕೂಲಲ್ಲೂ ಆಗಿರುತ್ತೆ ಮನೇಲೂ ಆಗಿರುತ್ತೆ ಆ್ಯಂಡ್ ಸ್ನೇಹಿತರು ಇದು ಮಾಡ್ತಾರೆ ಏ ನಿನ್ನ ರ್ಯಾಂಕ್ ಶೂಟ್ ಎದ್ಕೊಂಡು ನೋಡಿದ್ರೆ ನನ್ನ ಜಾಸ್ತಿ ಬಂದು ಬೆಳೆದಿರ್ತಾರೆ ಅವರು ಅಲ್ಲ ಪ್ರಾರಬ್ಧ ಕರ್ಮ ಅಂದ್ರೆ ಅಲ್ಲಿ ಸೊಸೈಟಿಯಿಂದ ಬಂದ್ಬಿಡ್ತದೆ ಅದು ನಿಮಗೆಲ್ಲರೂ ಟ್ರಿಗರ್ ಆಗತ್ತದು ಸೊಸೈಟಿಯಲ್ಲಿ ಟ್ರಿಗರ್ ಆಗಿ ಕ್ರಿಯೇಟ್ ಆಗುತ್ತೆ ಓಕೆ ಸೊ ನಾನು ಹೇಳಿದ ಅರ್ಥ ಆಗ್ತೀನಿ ನಿಮಗೆ ನೀವು ಯಾವುದೇ ನೆಗೆಟಿವ್ ಎಮೋಷನ್ ಬಿಡಕ್ಕೆ ಹೋಗಬೇಡಿ ಅಗತ್ಯನೂ ಇಲ್ಲ ನೀವು ಒಂದನೇ ಗಟ್ಟಿಯಾಗಿ ಇಟ್ಕೊಳ್ಳಿ ಏನದು ಶಿವಸ್ವರೂಪಿ ನಾನು ಅಂತ ಅರ್ಥ ಆಗ್ತಿದ್ಯಾ ಅರ್ಥ ಆಗ್ತಿದ್ಯಾ ಎಲ್ರಿಗೂ ಸೊ ನೆಗೆಟಿವ್ ಎಮೋಷನ್ಗಳ ಬಗ್ಗೆ ಹೆದರೋ ಅಗತ್ಯನೇ ಇಲ್ಲ ಅದಕ್ಕೆ ಶಿವನಿಗೆ ಏನು ಹೇಳ್ತಾರೆ ಗೊತ್ತಾ ಶಿವನಿಗೆ ಏನು ಹೆಸರು ಗೊತ್ತಾ ಭೂತನಾಥ ಅಂತ ಭೂತನಾಥ ನಿಮ್ಮ ಲೆಕ್ಕದಲ್ಲಿ ಏನೋ ಯಾವುದೋ ಭೂತರು ಬಂದ್ಕೊಂಡಿದ್ದಾವೆ ಅಂತ ಏನಲ್ಲಪ್ಪ ಶಿವ ಕೂತ್ಕೊಂಡ್ರೆ ಎಲ್ಲ ಹಿಂದಿನ ಯೋಚನೆ ಹೇಳಿದವಲ್ಲ ಅವ್ರು ಡ್ಯಾನ್ಸ್ ಮಾಡ್ತಾವೆ ಶಿವನಿಗೆ ಅವ್ರು ಎಂಟರ್ಟೈನ್ಮೆಂಟ್ ಕೊಡ್ತಾವೆ ಶಿವನಿಗೆ ಏನು ತೊಂದರೆ ಕೊಡಲ್ಲ ಜೀವಗಳಿಗೆ ಭೂತ ಹಿಡ್ಕೊಂಡು ತಿರುಗಾಡ್ತಾ ಇರ್ತದೆ ಶಿವನಿಗೆ ಭೂತಗಳನ್ನು ಆನಂದ ಕೊಡ್ತಾವೆ ಸುಮ್ಮನೆ ನೋಡ್ತಾ ಇರ್ತಾವೆ ಅವನು ಸಾಕ್ಷಿಯಾಗಿ ನೀವು ಶಿವಸ್ವರೂಪಿ ಆಗೋದನ್ನು ಕಲಿಯೋದಿನ ಆ ಈ ನೆಗೆಟಿವ್ ಎಫರ್ಟ್ ಬಿಡೋದು ಆದ ಪ್ರಯತ್ನ ಬಿಡೋದು ಬಿಡೋಕ್ಕೆ ಹೋಗ್ಬೇಡಿ ಅದು ಎಷ್ಟು ಪ್ರಯತ್ನ ಮಾಡ್ತಾರೆ ಜಾಸ್ತಿ ಆಗ್ತಾ ಹೋಗೋದು ಅದು ಅಷ್ಟೇ ಇಸ್ ಇಟ್ ಕ್ಲಿಯರ್ ಟು ಆಲ್ ಏನು ಡೌಟ್ ಇದೆಯಾ ಹೌದು ಹೌದು ಅಲ್ಲ ಸಿ ಅಲ್ಲೇ ಅದು ಈಗ ಪ್ರೆಸೆಂಟಿಗೆ ಬರ್ತದೆ ಇದು ಪಾಸ್ಟ್ ಮತ್ತು ಫ್ಯೂಚರ್ ಆಯಿತು ಈಗ ಪ್ರೆಸೆಂಟ್ ಪ್ರೆಸೆಂಟ್ನಲ್ಲಿ ಏನೇನು ಆಗ್ತದೆ ಅದನ್ನು ಹೇಗೆ ಹ್ಯಾಂಡಲ್ ಮಾಡೋದು ಅಂತ ರೈಟ್ ದಟ್ ಇಸ್ ದ ಕ್ವಶನ್ ಸೊ ಪ್ರೆಸೆಂಟ್ ಮೂಮೆಂಟಲ್ಲಿ ನಾವು ಜೀವನ ಮಾಡೋದು ಕಲಿಬೇಕು ಈ ಪ್ರೆಸೆಂಟ್ ಮೂಮೆಂಟ್ನಲ್ಲಿ ಏನಾಗುತ್ತೆ ಅದು ಹಾಗೇ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಈ ಪ್ರೆಸೆಂಟ್ ಮೂಮೆಂಟಲ್ಲಿ ನೀವು ಇಲ್ಲಿ ಕ್ಲಾಸಿಗೆ ಬರಬೇಕಾಗಿತ್ತು ಬಂದೇ ಬಿಟ್ರಿ ನಿಮ್ಗೆ ಈಗ ಹೊರಗೆ ಹೋಗೋಕ್ಕಾಗಲ್ಲ ಎಷ್ಟು ಮಾಡಿದ್ರೆ ನಿಮ್ಗೆ ಇವತ್ತಿನ ಮನೆ ಬರದಲ್ಲಿ ಎಷ್ಟು 2 ಗಂಟೆ ಕೇಳಲೇಬೇಕು ಆಯ್ತಾ ಸೊ ಏನಾಗುತ್ತೆ ಪ್ರೆಸೆಂಟ್ ಮೂಮೆಂಟಲ್ಲಿ ಏನಾಗ್ತಾ ಇದೆ ಅದು ನಮ್ಮ ಪ್ರಾರಬ್ಧ ನಮ್ಮ ಕರ್ಮಗಳು ಬಂದ್ಬಿಡ್ತಾವೆ ಈ ಮೂಮೆಂಟಿಗೆ ಅರ್ಥ ಆಗ್ತೀಯಾ ಎನಿಥಿಂಗ್ ಹ್ಯಾಪನಿಂಗ್ ಇನ್ ಯುವರ್ ಲೈಫ್ ಈಸ್ ವಾಟ್ ಯು ಕಾಲ್ ಡೆಸ್ಟಿನಿ ಅಂದರೆ ನಮ್ಮ ಜೀವನದಲ್ಲಿ ಏನಾಗುತ್ತೆ ಈ ಕ್ಷಣಕ್ಕೆ ಅದಕ್ಕೆ ಡೆಸ್ಟಿನಿ ಅಂತ ಹೇಳೋದು ಅದು ಯಾವಾಗಲೋ ಶುರು ಆಗಿರ್ತದೆ ಬಟ್ ಈಗ ಬಂದು ಮುಂದಿರ್ತದೆ ನಮ್ಮ ಹತ್ರ ನೀವು ಈ ಕ್ಲಾಸಿಗೆ ಬರಬೇಕಾದ್ರೆ ನೀವು ಡಿಸೈಡ್ ಮಾಡಿದ್ದು ಯಾವಾಗ ಕ್ಲಾಸಿಗೆ ಬರಬೇಕಾದ್ರೆ ನಿಮ್ಗೆ ಹಿಂದಿನಿಂದ ಇದ್ರ ಬಗ್ಗೆ ಒಂದು ಸಂಸ್ಕಾರ ಇರಬೇಕು ಅದಕ್ಕೆ ಕರ್ಮ ಅಂತ ಹೇಳೋದು ಓ ಸತ್ಸಂಗ ಹೋದ್ರೆ ಒಳ್ಳೇದು ಅಂತ ಏನೋ ಸಂಸ್ಕಾರ ಇರುತ್ತೆ ಅದಕ್ಕೊಂದು ಅವಕಾಶ ಬರ್ತದೆ ಅಂದ್ರೆ ನೀವು ಈಗ ಬರ್ಬೇಕಾದ್ರೆ ನಿಮ್ಮ ಡೆಸ್ಟಿನಿ ಆಲ್ರೆಡಿ ಶುರು ಆಗ್ಬಿಟ್ಟಿದೆ ಯಾವಾಗಲೂ ಶುರು ಆಗ್ಬಿಟ್ಟಿದೆ ಈ ಜನ್ಮದಲ್ಲೂ ಹಿಂದಿನ ಜನ್ಮ ಶುರು ಆಗ್ಬಿಟ್ಟಿದೆ ಈ ಕ್ಷಣದಲ್ಲಿ ಬಂತದ್ದು ಅಷ್ಟೇ ಸೊ ಡೆಸ್ಟಿನಿ ನಾವು ಯಾವಾಗಲೂ ತಪ್ಪಿಸ್ಲಿಕ್ಕೆ ಆಗಲ್ಲ ಆ ಡೆಸ್ಟಿನ್ ನಿಮಗೆ ರೋಗ ಆಗಿ ಬರ್ಬೋದು ಆಕ್ಸಿಡೆಂಟ್ ಆಗ್ಬೋದು ಮತ್ತೇನಾಗ್ಬೋದು ವಾಟ್ ಈಸ್ ಹ್ಯಾಪನಿಂಗ್ ಎಟ್ ದಿಸ್ ಮೂಮೆಂಟ್ ವಿ ಕೆನಾಟ್ ಸ್ಟಾಪ್ ಅರ್ಥ ಆಗ್ತೀಯಾ ಇವಾಗ ಏನಾಗಬೇಕು ಹಾಗೆ ಆಗ್ತದೆ ಅದನ್ನು ತಪ್ಪಿಸ್ಕೊಳ್ಳಿ ಸಾಧ್ಯ ಇಲ್ಲ ಅರ್ಥ ಆಗ್ತೀಯಾ ಎಲ್ರಿಗೆ ಅರ್ಥ ಆಗ್ತೀಯಾ ಅದು ಏನೇ ಆಗಿರ್ಬೋದು ಉದಾಹರಣೆಗೆ ರೋಗ ಆಗ್ಬೋದು ದೇಹಕ್ಕೆ ಇಲ್ಲ ಮನಸ್ಸಿಗೆ ದುಃಖ ಆಗ್ಬೋದು ಅಥವಾ ಮನಸ್ಸಲ್ಲಿ ಕೆಟ್ಟ ಯೋಚನೆ ಬರ್ಬೋದು ಎಲ್ಲಿಂದ ಬಂತದ್ದು ಡೆಸ್ಟಿನಿಯಿಂದ ಬಂತು ಆಯ್ತಾ ಆವಾಗ ಬಂದಾಗ ನೀವು ಅದನ್ನು ಹೇಗೆ ಫೇಸ್ ಮಾಡಬೇಕು ಏನು ಬೇಕು ಮಾಡಿ ಯು ಕ್ಯಾನ್ ಆಕ್ಟ್ ಆರ್ ಯು ಕ್ಯಾನ್ ರಿಯಾಕ್ಟ್ ಆಕ್ಟ್ ಆರ್ ರಿಯಾಕ್ಟ್ ಆಕ್ಟ್ ಮಾಡ್ಬೋದು ಅಂದರೆ ಫೇಸ್ ಮಾಡ್ಬೋದು ಅಥವಾ ರಿಯಾಕ್ಟ್ ಮಾಡ್ಬೋದು ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಆಕ್ಷನ್ ಆ್ಯಂಡ್ ರಿಯಾಕ್ಷನ್ ನೀವು ಇದನ್ನು ಹಾಂ ಆ್ಯಕ್ಷನ್ ಅಂದರೆ ಅದಕ್ಕೆ ಏನು ಬೇಕೋ ಅಷ್ಟು ಮಾಡೋದು ಆಯಿತಾ ರಿಯಾಕ್ಷನ್ ಅಂದರೆ ಹಾಂ
ರಿಯಾಕ್ಷನ್ ಅಂದರೆ ಏನು ಮಾಡಬೇಕಾಗ್ತಿಂದು ವಿಪರೀತ ಮಾಡಿಬಿಡೋದು ಅಥವಾ ಓಡೋಬಿಡೋದು, ಎಷ್ಟು ಬೇಕೋ ಅಷ್ಟನ್ನು ಮಾಡಿ ಅದನ್ನು ಕೈ ಬಿಡೋದು ಆ್ಯಕ್ಷನ್. ಓವರ್ ಡೂಯಿಂಗ್ ಆರ್ ಅಂಡರ್ ಡೂಯಿಂಗ್ ಈಸ್ ಕಾಲ್ಡ್ ರಿಯಾಕ್ಷನ್. ಉದಾಹರಣೆಗೆ ನಿಮ್ಗೆ ಯಾರೋ ಬಂದು ಬೈದರು, ಆಯಿತಾ, ಏನು ರಿಯಾಕ್ಟ್ ಮಾಡ್ತೀರಾ, ಏನು ಮಾಡ್ತೀರಾ? ಸೊ ಆಕ್ಷನ್ ಓವರ್ ಆಕ್ಷನ್, ಓವರ್ ರಿಯಾಕ್ಷನ್ ಅಂದ್ರೆ ಓವರ್ ಡೂಯಿಂಗ್ ಆರ್ ಅಂಡರ್ ಡೂಯಿಂಗ್. ಈಗ ಮೊನ್ನೆ ಲಾಸ್ಟ್ ವೀಕ್ ಬಸ್ ಅಲ್ಲೇ ಒಬ್ಬ ಲೇಡಿ ಕಂಡಕ್ಟರ್ ಲೇಡಿ 5 ರೂಪಾಯಿ ಕೊಡ್ಲಿಲ್ಲ, ಆ ಅಮ್ಮನ ಇಟ್ಕೊಂಡು ಮಕ್ಕಳನ್ನೆಲ್ಲ ಪರಿಚಯ ಜುಟ್ಟು ಇಟ್ಕೊಂಡು ಕಂಡಕ್ಟರ್ ಅಲ್ಲೇ ಪ್ಯಾಸೆಂಜರು 5 ರೂಪಾಯಿ ಕೊಟ್ಟಿಲ್ಲ ಪೊಲೀಸ್ ಸ್ಟೇಷನ್ ಹೋಗಿ ನಿಲ್ಸಿ ಕಂಡಕ್ಟರ್ಗೆ. ಸೊ ಪ್ರತಿಯೊಂದಕ್ಕೂ ಆ ಸಂದರ್ಭಕ್ಕೆ ಅನುಸಾರವಾಗಿ ಎಷ್ಟು ಬೇಕೋ ಅಷ್ಟು ಮಾಡೋದು ಅದು ಆಕ್ಷನ್. ಎಷ್ಟು ಬೇಕೋ ಅಷ್ಟು ಮಾಡಬೇಕಾದ್ರೆ ನಿಮ್ಗೇನು ಬೇಕೋ, ಭೂತಾನು ಬರಬಾರ್ದು, ಭವಿಷ್ಯತ್ತು ಬರಬಾರ್ದು, ಈ ಕ್ಷಣದಲ್ಲಿ ಇರಬೇಕು. ಅರ್ಥ ಆಗ್ತೀಯಾ? ನಮ್ಮ ಜೀವನವನ್ನು ಆಯಾ ಕ್ಷಣಕ್ಕೆ ಪ್ರತಿ ಮೂಮೆಂಟ್ಗೆ ಆಟ್ ಪ್ರೆಸೆಂಟ್ ಮೂಮೆಂಟ್ ಹೌ ಡು ಆ್ಯಕ್ಟ್, ನಾಟ್ ಫ್ರಮ್ ಬೇಸ್ಡ್ ಆನ್ ದಿ ಪಾಸ್ಟ್, ನಾಟ್ ಬೇಸ್ಡ್ ಆನ್ ದಿ ಫ್ಯೂಚರ್. ಅರ್ಥ ಆಗ್ತೀಯಾ? ಹಾಗಾಗತ್ತ ನಮಗೆ? ಹಾಂ, ಆಗಲ್ವ? ಯುವರ್ ಡಿಸಿಷನ್ ವಿಲ್ ಬಿ ಬೇಸ್ಡ್ ಆನ್ ಯುವರ್ ಪಾಸ್ಟ್ ಎಕ್ಸ್ಪೀರಿಯನ್ಸ್. ಯಾ, ಬಟ್ ಪಾಸ್ಟ್ ಎಮೋಷನ್ಸಿಗೂ ಪಾಸ್ಟ್ ನಾಲೆಜ್ಗೂ ವ್ಯತ್ಯಾಸ ಇದೆ. ಬಟ್ ಎನಿವೇ the impressions formed in the past, impressions, emotions idala, the fear, anxiety or worry, nimma past inda en tegbeku nu experience tegbeku, fear, anger, fear matte eno idu regret andre guilt adan tegondu madidre nivu sikakondre nimge reaction yavaga avudu. ಆ ಎಮೋಷನ್ಸ್ ತೆಗೊಂಡು ನೀವು ಈಗ ಆ್ಯಕ್ಟ್ ಮಾಡಿದರೆ ಸಿಕ್ಕಾಕೊಂಡ್ರಿ, ನೀವು ಅದನ್ನು ಏನು ಮಾಡಬೇಕಾಗಿತ್ತು ಅದನ್ನು ತೆಗೊಂಡು ಮಾಡಿದರೆ ಸರಿ. ಈಗ ಫಾರ್ ಎಕ್ಸಾಂಪಲ್, ಈಗ ಸೊಸೈಟಿನಲ್ಲಿ ಯಾವುದೇ ಮೂವಿ ತೊಗೊಂಡು ಯಾವುದೇ ಇರಲಿ, ನಮ್ಮ ಯಾವ ಮೂವಿ ತೊಗೊಂಡ್ರು ಎಲ್ಲ ಫೈಟಿಂಗ್ ಇರುತ್ತೆ. ಓವರ್ ಏಜ್ ಅಂದರೆ ಏನಂದರೆ, ಈಗ ಎಲ್ಲರೂ ಅಂದ್ಕೊಂಡಿದ್ದಾರೆ ನಮ್ಗೆ ಏನು ಕೆಲಸ ಆಗಬೇಕಾದ್ರು ಫೈಟಿಂಗೇ ಮಾಡಬೇಕು, ಹೊಡೆದಾಟ ಮಾಡಿದ್ರೇ ಬರೋದು, ಬೈದ್ರೇ ಬರೋದು, ಹೋಗಂದ್ರೆ ಇದನ್ನು ಸೊಸೈಟಿನಲ್ಲಿ ಎಲ್ಲರೂ ಅದನ್ನ ಫಾಲೋ ಮಾಡಕ್ ಹೋಗ್ತಾರೆ. ಅದಾದ್ರೆ ನಮ್ಮ ಕೆಲಸ ಆಗೋದು ನಾವಿಲ್ಲ. ಹೌದು, ನನ್ನ ತರ ಎಲ್ಲ ಅದೇನಾಗುತ್ತೆ, ಅದು ಕೂಡ ಪ್ರೋಗ್ರಾಮಿಂಗ್. ನಿಮ್ಮ ಸೊಸೈಟಿ ಪ್ರೋಗ್ರಾಮಿಂಗ್ ಈಸ್ ಆಲ್ಸೋ ಹ್ಯಾಪನಿಂಗ್ ಥ್ರೂ ಮೀಡಿಯಾ. ಆಯ್ತಾ? ಸೊ ಪ್ರಶ್ನೆ ಅಂದರೆ, ನಾನು ಎಲ್ಲ ಪ್ರೋಗ್ರಾಮ್ಗಳಿಂದ ಮುಕ್ತನಾಗಿ ಒಂದೇ ಒಂದು ಪ್ರೋಗ್ರಾಮ್ ಉಳ್ಕೋಬೇಕಾದ ಏನದು ಶಿವಸ್ವರೂಪಿನ ಆರೋಪ ಎಲ್ಲ ಪ್ರೋಗ್ರಾಮಿಗೆ ಕಚ್ಕೋಬೇಕು. ಮೈನ್ ಪಾಯಿಂಟ್, ಹಾಂ, ನಿಮಗೆಲ್ಲ ಪ್ರೋಗ್ರಾಮ್ ಆಗ್ಬಿಟ್ಟಿದೆ ಇಷ್ಟೊತ್ತಿಗೆ, ಬೇಕಷ್ಟು ಪ್ರೋಗ್ರಾಮ್ ಮಾಡಿದ್ದೀನಿ. ಈ ಹೆಂಡತಿ, ನೀವು ಹುಡುಗಿ, ಚೆನ್ನಾಗಿರೋ ಹುಡುಗಿ ಅಥವಾ ಕಪ್ಪಗಿರೋ ಹುಡುಗಿ, ಬೆಳ್ಳಗಿರೋ ಹುಡುಗಿ, ಒಳ್ಳೆ ಮನುಷ್ಯ, ಒಳ್ಳೆ ಕೆಟ್ಟ ಮನುಷ್ಯ, ಎಲ್ಲ ಪ್ರೋಗ್ರಾಮ್ ಆಗಿಬಿಟ್ಟಿದೆ. ಯಾವ್ದು ಮಾಡಿದ ಪ್ರೋಗ್ರಾಮು? ಸಮಾಜ. ಟೆಲಿವಿಷನ್ ಮೂಲಕ ಮಾಡೋದು ಸಮಾಜನೇ, ಸಿನಿಮಾ ಮೂಲಕ ಮಾಡೋದು ಸಮಾಜನೇ. ಸೊ ಈ ಪ್ರೋಗ್ರಾಮಿಂದ ಕಳಿಸ್ಬೇಕಾದ್ರೆ ನಾನು ಯಾರೊಂದು ಪುನಃ ಪುನಃ ಬರಬೇಕು ಕಡೆಗೆ. ಪ್ರತಿ ಕ್ಷಣ ಈ ಕ್ಷಣದಲ್ಲಿ ಜೀವನ ಮಾಡೋದು ಕಲಿಬೇಕು. ಈ ಕ್ಷಣಕ್ಕೆ ಏನು ಸರಿಯಾಗಿ ಮಾಡಬೇಕು ಮಾಡಿ ಕೈ ಬಿಡಬೇಕು. ಅದಕ್ಕೆ ಆಕ್ಷನ್ ಅಂತ ಹೇಳೋದು, ಹೆಚ್ಚಾಗಿ ಮಾಡೋದು ಕಡಿಮೆ ಮಾಡೋದು ರಿಯಾಕ್ಷನ್. ಈಗ ಮಗು ಪುಟ್ಟದಾಗಿರುವಾಗ ಹೊಡಿತೀವಿ, 25 ವರ್ಷ ಆದಾಗ ಹೊಡಿತು, ವ್ಯತ್ಯಾಸ ಆಗೋಗುತ್ತೆ. ಹೌದು, 25 ವರ್ಷ ನಿಮ್ಮ ಕೈಗಾಗಿ ಮುದ್ದಾಗ್ಬಿಡ್ತಾರೆ, ನೀವು ಅದು ಮುದುಕಾಗಿರ್ತೀರ.